ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೀಡಮ್ ಟಿ ವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪೂಜಾ ಶಿವಕುಮಾರ್ ಎಸ್ ವೀಕ್ಷಕರೇ ನಾನು ಬಂದರೆ ಗೊತ್ತಲ್ಲ ಯಾರಾದರೂ ಒಬ್ಬರು ಸ್ಪೆಷಲ್ ಗೆಸ್ಟ್ ನನ್ನ ಜೊತೆ ಇದ್ದೇ ಇರ್ತಾರೆ ಅದೇ ರೀತಿ ಇವತ್ತೊಬ್ಬರು ತುಂಬ ಸ್ಪೆಷಲ್ ಆಗಿರುವಂಥ ಗೆಸ್ಟ್ ನನ್ನ ಜೊತೆಗಿದ್ದಾರೆ ಎಸ್ ಒಬ್ಬರು ಲಾಯರ್ ನನ್ನ ಜೊತೆಗಿದ್ದಾರೆ ಆದರೆ ಈ ಲಾಯರ್ ಸ್ವಲ್ಪ ಡಿಫ್ರೆಂಟು ಯಾಕಂದರೆ ಸೋಷಲ್ ಮೀಡಿಯಾದಲ್ಲಿ ಬರೀ ಅಷ್ಟೇ ವಾದ ಮಾಡಲ್ಲ ಇವರು ಸೋಷಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ವಾದ ವಿವಾದಗಳು ನಡೀತಾನೇ ಇರುತ್ತೆ ಇವ್ರದ್ದು ಸೊ ಹಾಗಾಗಿ ಇವ್ರು ಸ್ವಲ್ಪ ಡಿಫ್ರೆಂಟ್ ಲಾಯರ್ ಅಂದರೆ ತಪ್ಪಾಗಲ್ಲ ಜೊತೆಗೆ ಇವರ ಆ್ಯಕ್ಟಿಂಗಿಗೆ ನಮ್ಮ ಅಭಿಮಾನಿಗಳು ಪೀದ ಆಗದೆ ಇರೋರೇ ಇಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ ಎಸ್ ಕ್ರಿಮಿನಲ್ ಲಾಯರ್ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಯಾರು ಅಂತ ಸೋಷಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಇವರು ನಾಗರಾಜ್ ಕುಡುಪಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಮೇಡಮ್ ಎಸ್ ಸರ್ ಹೇಗಿದ್ದೀರಿ ಸರ್ ಆರಾಮಿದೆ ಮೇಡಮ್ ಅರೆ ಹಾವು ನಾನು ಚಲೋ ಇದ್ದೀನಿ ಸರ್ ನೀವು ಚಲೋ ಮೇಲೆ ನಾನು ಚಲೋ ಇರ್ತೀನಿ ತುಂಬ ರೀ ಓಕೆ ಏನು ರೀ ಸರ್ ದಾವಣಗೆರೆ ಬಿಟ್ಟು ರಾಣೆಬೆನ್ನೂರು ಬಿಟ್ಟು ಈ ಕಡೆ ಬಂದಿರಿ ಏನು ಸಮಾಚಾರ ಏನು ಇಲ್ಲ ಹೈಕೋರ್ಟ್ನಲ್ಲಿ ಒಂದು ಏನೋ ಸ್ವಲ್ಪ ಸಮಸ್ಯೆ ಇತ್ತು ಒಬ್ಬರು ಕ್ಲೈಂಟ್ಸ್ದು ಬಂದಿದ್ದೆ ಬಂದಿದ್ದೆ ಮತ್ತು ಹಾಗೆ ನೀವು ಸಿಕ್ಕಿರಿ ನೀವು ಭೇಟಿಯಾದ್ರಿ ತುಂಬ ಸಂತೋಷ ಆಯಿತು ನನಗೆ ಭಾಳ ಸಂತೋಷ ಆತ್ ರೀ ಸರ್ ಎಷ್ಟು ದಿನ ಕಾದಿದ್ದೀನಿ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಅಂದರೆ ಭಾಳ ದಿನ ದಿನ ಕೇಳ್ತಾ ಇದ್ದೀನಿ ಸರ್ ಸಿಕ್ಕಾಪಟ್ಟೆ ಫುಲ್ ಬಿಸಿ ಇಲ್ಲ ನನಗೆ ವರ್ಕ್ ಭಾಳ ಆಯ್ತು ಮೇಡಮ್ ಕೋರ್ಟ್ ಕೋರ್ಟ್ ವರ್ಕು ಹೊರವರೆ ಹೊರಗಡೆ ಕೋರ್ಟ್ ಓಡಾಡೋದು ಮಾಡೋದು ಸುಮ್ಮ ತುಂಬ ಇದಿತ್ತು ಸೊ ಇವತ್ತು ಬಂದ್ವಿ ಇವತ್ತೂ ಕೂಡ ಕೇಸ್ ನಡೀಲಿಲ್ಲ ಮತ್ತು ನಾಳೆಗೆ ಅಡ್ಜೋನ್ ಆಯ್ತದ ಮತ್ತೆ ಒಂದ್ ಮೂರ್ ಟೈಮ್ ಮತ್ತೇನು ರೋಲ್ ಮಾಡ್ತಾರೆ ಮಾತಾಡ್ತಾರೆ ನಿಮ್ಮ ಬಗ್ಗೆ ನಾಗರಾಜ್ ಕುಡ್ಬಳ್ಳಿಯವರು ಲೈವಿಗೆ ಬಂದ್ರೆ ಸಾಕು ಬಹಳ ಜನ ಏನು ಮಾತಾಡ್ತಾರೆ ಇವತ್ತು ಏನು ಟಾಪಿಕ್ ಮಾತಾಡ್ತಾರೆ ಅಂತ ಎಷ್ಟು ಎಷ್ಟು ಖುಷಿ ಆಗುತ್ತೆ ಅಂತ ಮೇಡಮ್ ಏನಾಗಿದೆ ಅಂದ್ರೆ ನಾನು ಯಾರನ್ನಾದ್ರೂ ಓಲೈಸಕ್ಕಾಗಿ ನಾನು ಮಾತಾಡೋದಿಲ್ಲ ಆದಷ್ಟು ಯಾರಿಗೂ ಮನಸ್ಸಿಗೆ ನೋವಾಗದ ಹಾಗೆ ಮಾತಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಬಡವರ ಪರ ಸಮಾಜಗಳ ಪರ ದೇಶದ ಆರ್ಥಿಕತೆ ದೇಶದ ವೈಜ್ಞಾನಿಕ ಚಿಂತನೆ ಮುಂದೆ ಬರ್ತಕ್ಕಂಥ ಪೀಳಿಗೆ ಬೆಳವಣಿಗೆ ಇಕ್ವಾಲಿಟಿ ಸಮಾನತೆ ಶಾಂತಿ ಸತ್ಯ ಶಾಂತಿ ಅಹಿಂಸೆ ಹೆಣ್ಣು ಹೊನ್ನು ಮಣ್ಣು ಹೆಣ್ಣು ವಿಚಾರದೊಳಗೆ ನಾವು ಕರೆಕ್ಟಾಗಿರಬೇಕು ಮಣ್ಣು ಅಂದರೆ ಭೂಮಿ ಇನ್ನೊಬ್ಬರು ಭೂಮಿಯಲ್ಲ ಟೈಪ್ ಲಪ್ಟಾಯಿಸೋದಲ್ಲ ಹೊನ್ನು ಅಂದರೆ ಹಣ ಇನ್ನೊಬ್ಬರ ಹಣನ ಯಾವುದೇ ರೀತಿಯಿಂದ ಮಾಡೋದಲ್ಲ ಈಗೆಲ್ಲ ದುಡಿತಾ ಇದ್ದಾರೆ ಈಗೆಲ್ಲ ಎಲ್ಲ ಫಾರ್ ಎಕ್ಸಾಂಪಲ್ ಟೆಕ್ನಿಷಿಯನ್ಸು ಸ್ಟೂಡೆಂಟ್ಸು ನೌಕರದಾರರು ಬಡ ಕಾರ್ಮಿಕರು ಎಲ್ಲರೂ ದುಡಿತಾರೆ ದುಡಿ ತಿಂತಿದ್ದಾರೆ ವಿ ಶುಡ್ ರೆಸ್ಪೆಕ್ಟ್ ದಮ್ ಅವ್ರನ್ನ ನಾವು ದೇವ್ರ ಥರ ಕಾಣ್ತೀನಿ ನಾನು ವೇ ಆರ್ ನಾಟ್ ಡಿಸ್ಕ್ರಿಮಿನೇಟಿಂಗ್ ದ್ಯಾಟ್ ದೇ ಆರ್ ದಿ ಲೋ ಇವತ್ತು ಈ ದೇಶದಲ್ಲಿ ಅವರೇನು ಬಡತನದಿಂದ ಏನು ದುಡಿತಾರಲ್ಲ ಒಬ್ಬ ಕೃಷಿಕ ದುಡಿತಾನೆ ಆ ಅವನು ಸಗಣಿನೂ ಮುಡ್ತಾನೆ ಇದನ್ನು ಮಾಡ್ತಾನೆ ಇನ್ನೊಬ್ಬರು ಕಸ ಹೊಡಿತಾರೆ ಇನ್ನೊಬ್ರು ಇದನ್ನು ಮಾಡ್ತಾರೆ ಇನ್ನೊಬ್ಬರು ಇದು ಅರ್ಪತ್ತಾರೆ ಸಬಾರ್ಡಿನೇಟ್ ವರ್ಕ್ ಮಾಡ್ತಾರೆ ಅಂದಾಕ್ಷಣಕ್ಕೆ ದ ಅವ್ರಿಗೆ ಕೀಳುಮಟ್ಟ ಅಲ್ಲ ಅವರ ಇದರಿಂದ ನಾವು ದೊಡ್ಡರಾಗಿ ನಾವು ಆ ಕೆಲಸ ಮಾಡೇ ಹಿಂಗೆ ಬಂದದವಿ ನಾವು ದನ ಕಾದು ರೈತರ ಮಕ್ಕಳು ಎಲ್ಲ ಮಾಡಿ ಬಂದಿದೆ ಸೊ ದ್ಯಾಟ್ ವಿ ಶುಡ್ ರೆಸ್ಪೆಕ್ಟ್ ದೆಮ್ ಈ ಯಾವುದೋ ಇದರಿಂದ ಹೋಗಿ ಒಂದ ಪಟ್ಟಿಗೆ ಮಲ್ಟಿಪ್ಲೈ ಮಾಡ್ಕೊಂಡು ಸಾವಿರಾರು ಕೋಟಿಗಾಗಿ ಆಗಿಬಿಟ್ಟ ಅಂತಂದರೆ ಅದಕ್ಕೆ ಒಂದು ಸೆಟಿಸ್ಫ್ಯಾಕ್ಟಿ ಆಕ್ಷನ್ ಬೇಕಲ್ಲ ಮೇಡಮ್ ರೀ ಈಗ ನನ್ನ ನಾಳೆ ನಡೆದನೇ ಒಂದು ಸಾವಿರಾರು ಕೋಟಿಗಾದಿ ಅಂದರೆ ಹೌ ಕ್ಯಾನ್ ಆನ್ಸರ್ ಟು ದಿ ಸೊಸೈಟಿ ಆ್ಯಂಡ್ ದಿ ಗೌರ್ಮೆಂಟ್ ಈಗ ಒಂದು ಹತ್ತು ಕೆ ಜಿ ಬಂಗಾರ ನನ್ನ ಮನೆ ತಂದಿಟ್ಟಂದ್ರೆ ನಾನು ಹೆಂಗೆ ಆಯ್ಕೆ ಅವಕೆ ನಾ ಆನ್ಸರ್ ಟು ದಿ ಖುಷಿ ಅಲ್ಲ ಅದು ದುಃಖದ ಕೆಲಸ ಬೇರೆಯವ್ರ ಬಂಗಾರ ತಗೊಂಡು ಬೇರೆಯವ್ರ ಹಣ ಇಟ್ಕೊಂಡು ಹೊಡೆದ್ರೆ ಬೇರೆಯವ್ರ ಆಸ್ತಿ ಇಟ್ಕೊಂಡ್ರೆ ದುಃಖದ ಕೆಲಸ ನಾಳೆ ನಾವು ಜೈಲು ಸೇರೋದಲ್ಲ ನಮ್ಮ ಮಕ್ಕಳು ಜೈಲಿಗೆ ಸೇರ್ತವೆ ಇದನ್ನು ಮಾಡಬಾಡ್ರಿ ಅಂತ ನಾನು ಹೇಳೋ ಮೆಸೇಜು ಸರ್ ನನಗೆ ಇನ್ನೊಂದು ಸರ್ ನಾನು ಮರ್ಬಿಟ್ಟೆ ನಿಮ್ದು ಲೈವ್ ತಕ್ಷಣ ಅಂತ ಡೈಲಾಗ್ ಒಂದ್ಸಲ ನಮಸ್ಕಾರ ಎಲ್ಲ ನನ್ನ अभिमानी नमस्कार आम मिस्टर नोगराज क्रोपल अन्वके अग्रिकलरी एंड एन आर्टिस्ट टुडे आई वांट टू टॉक अबाउट द इनकमिंग इलेक्शन दैट इज एमपी इलेक्शन आई थिंक इट इज वेरी डिफिकल्ट टू गेट दिस टास्क टू द बीजेपी क्रॉस द मोर देन 100 सीट्स एंड फॉर्मिंग द गवर्नमेंट इट इज टू मच डिफिकल्ट देयर इज नो एनी वे ಇನ್ ರೆಸ್ಪೆಕ್ಟ್ ಆಫ್ ಬಿ ಜೆ ಪಿ ಹಿಂಗೆ ಇರ್ತದೆ ಅಲ್ಲ ಸರ್ ಹೆಂಗೆ ಇಂಗ್ಲೀಷ್ನಾಗ ಎಷ್ಟು ಚಂದ ಮಾತಾಡ್ತಿರೋಲ್ಲ ಮಾಡಿರೋನಲ್ಲಿ ನೋ ಸರ್ ನೋಡಿ ಮೇಡಮ್ ನಾನು ಕನ್ನಡ ಶಾಲೆಗೆ ಬರೋನು ಕನ್ನಡ ಶಾಲೆ ಕನ್ನಡ ಕನ್ನಡ ಮೀಡಿಯಮು ಕನ್ನಡ ಶಾಲೆಯಿಂದ ಬಂದ ನಾನು ಬಟ್ ಎನಿ ಅವ್ ಆನ್ ಪ್ರಾಕ್ಟೀಸ್ ಜಸ್ಟ್ ಡೇ ಬೈ ಡೇ ಐ ಟಾಕ್ಡ್ ಅಂಡ್ ಆಲ್ಸೋ ಐ ಟಾಕ್ಡ್ ಸೊ ದಟ್ ಡೇ ಬೈ ಡೇ ಇಂಪ್ರೂವ್ಡ್ ಸ್ಟಡಿ ಇ ಟಿ ಸಿ ನಾವು ಕನ್ನಡ ಸ ಕನ್ನಡ ಮೀಡಿಯಮ್ನಾಗ ಬಿ ಪಾಸ್ ಪಾಸದೆ ಲಾಕ್ ಹೋದ ಇಂಗ್ಲೀಷ್ ಮೀಡಿಯಮ್ಮು ಐ ಸ್ಟಡಿ ಅಟ್ ದಾರ್ವಾರ್ ಎಲ್ ಎಲ್ ಬಿ ಐ ಕಂಪ್ಲೀಟೆಡ್ ತ್ರೀ ಇಯರ್ಸ್ ಕೋರ್ಸ್ ಲಾ ಸ್ಪೆಷಲ್ ಡಿಗ್ರಿ ಆಟ್ ಕರ್ನಾಟಕ ಯೂನಿವರ್ಸಿಟಿ ದೋರ್ವಾರ್ ಅಲ್ಲಿ ಮುಗಿಸಿದೆ ಸ್ವಲ್ಪ ಕಲಿಬೇಕು ಅನ್ನೋ ಹಂಬಲ ಇತ್ತು ಸ್ವಲ್ಪ ಯಾರಿಗೆ ಸಬ್ಮಿಷನ್ ಮಾಡೋ ಹಂಬಲ ಇತ್ತು ಸ್ವಲ್ಪ ಇಂಗ್ಲೀಷ್ನಾಗ ಸಬ್ಮಿಷನ್ ಮಾಡಿದರೆ ಹಂಬಲ್ನೆಸ್ ಇರ್ತದೆ ಆನರ್ಸ್ಟ್ ಇರ್ತದೆ ಕೋರ್ಟಿಗೆ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ನಾವು ಜುಡಿಷರಿ ಒಳಗೆ ಒಂದು ಕೊಡ್ಬೋದು ಡಿ ಸಿ ಮತ್ತು ಅದನ್ನು ಕನ್ನಡದಾಗೂ ತಿಳಿಯಕ್ಕೆ ಹೇಳ್ತಾನೆ ನನ್ನ ಕ್ಲೈಂಟ್ಸಿ ತಿಳಿಬೇಕಲ್ಲ ನನ್ನ ಲೈವ್ ನೋಡಿರಿ ಇಂಗ್ಲೀಷ್ನೇ ಹೇಳಿದ್ದು ಮತ್ತು ಕನ್ನಡದಾಗೂ ಹೇಳ್ತಾನೆ ಅಂದರೆ ಇಂಗ್ಲೀಷ್ ಮಾರದವ್ರಿಗೆ ತಿಳಿಬೇಕಲ್ಲ ಅದನ್ನು ಕನ್ನಡದಾಗೂ ಮಾತಾಡ್ತೇನೆ ಫಾರ್ ಎಕ್ಸಾಂಪಲ್ ಡಿಸ್ಗೈಸಿಂಗ್ ದಿ ಪೀಪಲ್ಸ್ ಆರ್ ಡಿಸ್ಗೈಸಿಂಗ್ ದ್ಯಾಟ್ ಮಿಸ್ಟರ್ ನಾನ್ ಗ್ರಾಜುಯೇಟ್ಸ್ ಮೇಡಮ್ ಪೂಜಾ ಇಸ್ ಆಲ್ಸೋ ಯು ಆರ್ ಆಲ್ಸೋ ಡಿಸ್ಗೈಸಿಂಗ್ ದ್ಯಾಟ್ ಯು ಆರ್ ದಿ ಬಿಗ್ ಆ್ಯಂಕರ್ ಇನ್ ದಿ ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಲ್ಸೋ ಸಮ್ ಮೀಡಿಯಾಸ್ ಸೊ ದ್ಯಾಟ್ ದಿ ಡಿಸ್ಗೈಸಿಂಗ್ ಮೀನ್ಸ್ ಸಾ ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗೋದಲ್ಲ ಡಿಸ್ಗೈಸಿಂಗ್ ಅಂದರೆ ಐಡೆಂಟಿಫಿಕೇಷನ್ನು ಗುರುತಿಸುವಿಕೆ ನಿಮ್ಮನ್ನು ಗುರುತಿಸ್ತಾರೆ ನಿಮ್ಮನ್ನು ದೂರದಿಂದ ನೋಡಿ ನಾನೇ ಗುರುತಿಸಿದೆ ಅಲ್ಲಿ ಪೂಜಾ ಮೇಡಮ್ ಅವ್ರು ಬರೋಕ್ಕತ್ತಾರಂತ ಇದಕ್ಕೆ ಡಿಸ್ಗೈಸ್ ಅಂತಿದೆ ಸೊ ಸೊ ದ ಇಟ್ಸ್ ಐಡೆಂಟಿಫಿಕೇಶನ್ ಹೀಗೆ ಕಲ್ತಿದ್ದು ಇಂಗ್ಲೀಷನ್ನು ಕಲ್ತಿದ್ದು ಹೀಗೆ ಕಲ್ತಿದ್ದೀನಿ ಇನ್ನೂ ಕಲಿಯೋದು ಭಾಳ ಇದೆ ಸಮುದ್ರ ಸ ಮೇಡಮ್ ರಾಮಾಯಣ ಓದಿದ್ದೀನಿ ಮಹಾಭಾರತ ಓದಿದ್ದೀನಿ ಇದನ್ನು ಓದಿದ್ದೀನಿ ಭಗವದ್ಗೀತ ಓದಿದ್ದೀನಿ ಕುರಾನ್ ಓದಿದ್ದೀನಿ ಬೈಬಲ್ ಓದಿದ್ದೀನಿ ಯಾವ ಓದಿದ್ರು <hugging Bellions> ಈಗ ಜಾಣನಿಗೆ ಮಾತಿನ ಪೆಟ್ಟು ಈಗ ನೀವು ಹೆಣ್ಮಕ್ಳ ಕ್ಲಾಸು ಡೀಸೆನ್ಸಿ ವು ರೆಸ್ಪೆಕ್ಟಿವ್ ನಿಮಗೆ ಬೈ ಅಂದ್ರೆ ನಮ್ಗೆ ಹೆಂಗೆ ಮನಸ್ಸು ಬರ್ತೈತಿ ಬರೋದಿಲ್ಲ ಹಾಗೆ ಜಾಣನಿಗೆ ಮಾತಿನ ಪೆಟ್ಟು ನೀವು ಜಾಣರು ನಿಮಗೆ ಮಾತಿಂದ ಹೇಳಿರ್ ತಿಳ್ಕೊಂಬಿಡ್ತೀರಿ ಹೌದಾ ಮೇಡಮ್ ಯಾಕೆ ಅದೊಂದು ಸ್ವಲ್ಪ ಸರಿ ಇಲ್ಲ ಅದೊಂದು ಸ್ವಲ್ಪ ಇದು ಮಾಡಿ ಓ ಆಯ್ತು ಸರ್ ಅದು ಇನ್ನೊಂದು ಸರಿ ಇನ್ನೊಂದು ಸರಿ ಮಾಡಲ್ಲ ಅಂತೀರಿ ಅದೇ ಕೋಣನಿಗೆ ಲತ್ತಿಯ ಪೆಟ್ಟು ಕೋಣ ಅಂದರೆ ದಡ್ಡ ದಡ್ಡ ತಲೆಗೆ ಏನಿರೋದಲ್ಲ ಸೊಕ್ಕು ಗರ್ವ ಅಹಂಕಾರ ನಾನು ನಾನು ದೊಡ್ಡನು ಅವನು ದೊಡ್ಡನು ನೋ ನಾನು ದೊಡ್ಡನು ನಾನು 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 ಇದಕ್ಕೊಂದು ಸಣ್ಣದ ಸ್ಟೋರಿ ಇದೆ ಜಾಣ ಜಾಣನಿಗೆ ಮೂರು ದಾರಿ ಜಾಣ ಜಾಣನಿಗೆ ಮೂರು ದಾರಿ ಇದು ಅರ್ಥ ಆತ್ರಿ ನಿಮ್ಗೆ ಏನದು ಮೂರು ದಾರಿ ಹೆಂಗೆ ಅಂತ ಹೆಂಗ ಅರ್ಥ ಆಗಿಲ್ಲ ಜಾಣ ಕೋಣನಿಗೆ ಎರಡು ದಾರಿ ಕೋಣ ಕೋಣನಿಗೆ ಒಂದೇ ದಾರಿ ಈಗ ಹೇಳ್ತಾ ನೋಡ್ರ ಜಾಣ ನೀವು ಜಾಣರು ನಾನು ಜಾಣ ನೀವು ಆ ಕಡೆಯಿಂದ ಬರ್ತಿದಿರಿ ಓ ಮೇಡಮರು ಬಂದರು ಮೇಡಮ್ ಬರಕತ್ತಾರೆ ನಾ ಬರತ್ತೇ ನೀವು ಸರ್ ಬರಕತ್ತೆ ನಾನು ಈ ಕಡೆ ಸರ್ಕಂತ ನೀವು ಆ ಕಡೆ ಸರಿತೀರಿ ಆ ಒಂದು ದಾರಿಯಲ್ಲಿ ಬರೋರು ನೀವೊಂದು ದಾರಿ ಆಯ್ತು ಇಲ್ಲೊಂದು ದಾರಿ ಆತೋ ನಡೆಯೋ ಒಂದು ದಾರಿ ಉಳಿತು ಮೂರು ದಾರಿ ಈಗ ನೀವು ಜಾಣ ಇನ್ನೊಂದು ಕೋಣ ಬರ್ತದೆ ಯಾಕೆ ಪೂಜಾ ಮೇಡಮ್ ಅವ್ರಿಗೆ ನಾವ್ಯಾಕೆ ಸರಿಬೇಕು ಐ ಆಮ್ ಗ್ರೇಟ್ ಅಂತಾನೆ ನೀವು ನೀವು ಮತ್ತೆ ನೀವು ಡಿಸೆನ್ಸಿ ನೀವು ಸರ್ಕಂಡು ಹೋಗ್ತೀರಿ ಜಾಣರು ಇವ ಅವ್ರು ಹೆಂಗೆ ಸರ್ ಅಂತಾನೆ ಅವಾಗ ಎರಡು ದಾರಿ ಕೋಣ ಕೋಣ ಬರ್ತದವ ಎರಡು ಈಗ ನಿಮ್ಮನ್ನು ತಡಕೊಂಡು ಹೋತಲ್ಲ ಒಂದು ಕೋಣ ಅದು ಅಲ್ಲಿ ಇದ್ರಿಗೆ ಇನ್ನೊಂದು ಕೋಣ ಬರ್ತದೆ ಅಯ್ಯ ಪೂಜಾ ಮೇಡಮ್ ಅವ್ರ ಕುಡಪ್ಲಿಕ್ಕಿಲ್ಲ ಅಂಥರ ಸರ್ಕಂಡರ್ ನಾನು ಯಾಕೆ ಸರ್ಕಳ್ಳಿ ಅಂತ ಇದು ಹೊಂತ್ತಿ ಇನ್ನೊಂದು ಕೋಣ ಬರ್ತೈತೆ ರೀ ಇನ್ನೊಂದು ಕೋಣ ಬಂದು ಏ ಸರಿಯೋದಲ್ಲ ಅಂತ ಸರಿಯೋದಲ್ಲ ಅಂತತಿ ಹೊಡೆದಾಡ್ಕೊಂಡು ಒಂದ್ಕೊಂದು ಒಂದ್ಕೊಂದು ಒಂದೇ ದಾರಿ ಅದು ಮೃತ್ಯು ದಾರಿ ಹೊಡೆದಾಡ್ಕೊಂಡು ಸಾಯ್ತವೆ ಅದಕ್ಕೆ ಹೊಡೆದಾಡ್ಬಾರ್ರಿ ಅಂತ ನಾ ಬೈಯೋದು ಕತ್ತೆಗಳು ಏನದ ಹಿಂದೆ ಕತ್ತೆಗೆ ಪೆಟ್ಟು ಅಂತವಲ್ಲ ಜಾಣನಿಗೆ ಮಾತಿನ ಬಿಟ್ಟು ಕೋಣನಿಗೆ ಪೆಟ್ಟು ಕೋಣ ಇದ್ದರಿಗೆ ಹಿಂಗೆ ಐದಿರಪ್ಪ ನೀವು ಹಿಂಗೆ ಆಗಬೇಡ್ರಿ ಅಂತ ಅವ್ರನ್ನ ಪೂರ್ಣ ಸ್ಟಡಿ ಮಾಡಿ ತಿಳ್ಕೊಂಡು ಇವ್ರ ಮೆಂಟಾಲಿಟಿ ಹಿಂಗೆ ಐತಿ ಅಂದಾಗ ಅನಿವಾರ್ಯವಾಗಿ ಆ ಭಾಷೆಯನ್ನು ಉಪಯೋಗಿಸ್ಬೇಕಾಗ್ತತಿ ಅದರಿಂದ ನನಗೇನು ಹರ್ಟ್ ಆಗಿಲ್ಲ ಆದರೆ ಕೆಲವೊಬ್ರು ನಾನು ಅವಾಯ್ಡ್ ಮಾಡ್ತಾನೆ ಅದರಿಂದ ನಾಳೆ ನನಗೆ ಬೈದ್ರೆ ನಿಮಗೆ ಬೈತಾರೆ ಇನ್ನೊಬ್ಬರು ಬೈತಾರ ಹೆಣ್ಮಕ್ಳಿಗೆ ಬೈತಾರೆ ನನಗೆ ಬೈ ಕೇಳಿ ಹೆಣ್ಮಕ್ಳಿಗೆ ಬೈದ್ರೆ ನನಗೆ ಭಾರಿ ಸಿಟ್ಟು ನನಗೆ ಬೈದ್ರಿ ಏನಾಗೋಲ್ಲ ರೀ ಮೇಡಮರೇ ಈಗ ನನಗೆ ಬೈದ್ರೆ ನಾನು ಏನು ತಿಳ್ಕೊತ ಹೇಳ್ರಿ ನಾನು ನಾನು ಏನು ತಿಳ್ಕೊಬೋದು ಹೇಳ್ರಿ ಆಗಲ್ರಿ ಒಂದು ಗ್ಲಾಸ್ ಇಡ್ರಿ ಅದ್ರ ಮೇಲೆ ಕೊಚ್ಚೆ ನೀರು ಹಾಕಿರಿ ಕುಡಿತ ಅದು ಒಂದು ನನಗೆ ಬೈದ್ರೆ ಅಷ್ಟೇ ಅದು ಅದು ಗ್ಲಾಸ್ ಇದ್ದಂಗೆ ಗ್ಲಾಸಿನ ಮೇಲೆ ನೀರು ಹಾಕಿದಂಗೆ ಬೈದಂಗೆ ಅದೇನು ಏನು ಮಾಡ್ರಿ ಮತ್ತು ನೀರು ಹಾಕಿ ಔಟ್ ಆಗಿಬಿಡ್ತದೆ ಬೈತಾರೆ ಇದೆಲ್ಲ ಈಗ ನಮ್ಮ ಡ್ರೆಸ್ಗೆ ಅಂಟ್ಕೊಂಡಿರ್ತದೆ ಹೋಗಿ ಬಿಚ್ಚ ಹಾಕಿ ಬೈದು ದೋಟ ಅದ್ರಾಗ ಇರ್ತದೆ ಸ್ಯಾನಿಟೈಸರ್ ಸ್ಪ್ರೇ ಮಾಡಿಬಿಡ್ತಾನೆ ಹೋಗಿ ಕೊಚ್ಚೋಗ್ಬಿಡ್ತದೆ ಹಚ್ಕಾರಲ್ಲ ಮನೆ ಮರಿಯಕ್ಕೆ ಬಂದ್ರೆ ಇಪ್ಪತ್ತೊಂದು ಹದಿನೆಂಟು ಐದು ಇಪ್ಪತ್ತೊಂದು ರಾತ್ರಿ ಏಳುವರಿಂದ ಎಂಟು ಒಂಬತ್ತು ಗಂಟೆಗೆ ಇವ್ರು ಬಿ ಜೆ ಪಿಯರು ಅವರು ಇವರು ಸಂಘಟನೆಯರು ಅವ್ನು ಎಮ್ ಎಲ್ ಎ ಒಬ್ಬ ಅರುಣ ಅಂತ ಎಮ್ ಎಲ್ ಎದ ಅವ್ರು ಊಟ್ರೆ ಶೇರ್ಕೆಂದ್ರೆ ರಾತ್ರಿ ಬಂದು ಏಯ್ ಕದತ್ತಿಗೆ ಹೆಂಗೆ ಹಿಂಗೆ ಅಂದ್ರೆ ನಾನು ಅವ್ರು ಭ್ರಷ್ಟಾಚಾರ ಆದಿದ್ದು ಬೈಲಿಗಳೆದಿದ್ದೆ ಎಮ್ ಎಲ್ ಎಂದಾಗ ಈಸ್ ಪಬ್ಲಿಕ್ ಸೆಕ್ಟರ್ ಐ ಶುಡ್ ಟಾಕ್ ಇಟ್ ಈ ಮೀಡ್ಯಾದರು ಪಡೆಯದವರು ಎಲ್ಲರೂ ರಾಜಕಾರಣಿಗಳ ಬಗ್ಗೆ ಮಾತಾಡೇ ಮಾತಾಡ್ತಾರೆ ನಾನು ಮಾತಾಡಿದೆ ಅವತ್ತು ಮಾತಾಡಿದೆ ಏಯ್ ಇದು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತಿ ರಾತ್ರಿ ಬಂದು ನನ್ನ ಮನೆ ಮುರಿಯಕ್ಕೆ ಬಂದು ಕಲ್ಲು ಕೊಲ್ಲಕ್ಕೆ ಬರೋದು ಒಬ್ಬನ ಐ ವೋಂಟ್ ಬಾದರ್ ನೂರ ಅರವತ್ತು ಮಂದಿನ ಫೇಸ್ ಮಾಡಿದ್ದೇನೆ ನಾನು ಏ ಕೊಲೆ ಮಾಡೋಕೇನಿ ಇವ್ರ ಅಪ್ಪಂದಿರ ಸಂವಿಧಾನ ಅಪ್ಪ ಬರದನಾ ಜೀವಿಸುವ ಹಕ್ಕು ಎಲ್ಲರಿಗೂ ಇದೆ ಇವತ್ತು ಜೀವಿಸುವ ಹಕ್ಕು ಎಲ್ಲರಿಗಿರೋದ್ರಿಂದ ಎಲ್ಲರೂ ಯಾ ನಿರ್ಭಯವಾಗಿ ಅಡ್ಡಾಡ್ತದಾರೆ ಕೊಲೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಅಧಿಕಾರಿ ಯಾರಿಗೂ ಇಲ್ಲ ಅನ್ಲೆಸ್ ದಿ ಜ್ಯುಡಿಷರಿ ಈಸ್ ಪನಿಷಿಂಗ್ ಟು ದಿ ಡೆತ್ ಪನಿಷ್ಮೆಂಟ್ ಈಗ ಗಾಂಧೀಜಿ ಕೊಂದಲ್ಲಿ ಗೂಡಿಸಿ ಡೆತ್ ಪನಿಷ್ಮೆಂಟ್ ಕೊಟ್ಟರು ಈಗ ಈ ಹೆಣ್ಮಕ್ಳೆಲ್ಲ ಈ ಕೊಲೆ ಸುಲಿಗೆ ಆಗ್ತವಲ್ಲ ಅವರೆಲ್ಲರಿಗೂ ಡೆತ್ ಪನಿಷ್ಮೆಂಟ್ ಕೊಡ್ರಿ ಅನ್ನೋ ನಾನು ಯಾವುದೇ ಹೆಣ್ಮಗಳಿರಲಿ ಒಂದು ಕ್ಲಾಸು ಹೆಣ್ಮಗಳು ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಮತ್ತೊಂದು ಇರಲಿ ಕ್ರಿಶ್ಚಿಯನ್ ಇರಲಿ ಹೆಣ್ಣುಮಗಳಿಗೆ ಒಂದು ಅತ್ಯಾಚಾರ ಒಂದು ಕೊಲೆ ಏನಾರು ಆತು ಅಂದರೆ ಆಗ್ದಂಗೆ ನೋಡ್ಕೊಳ್ಳೋದು ಮುಖ್ಯ ನಮ್ಮದು ಆಗಬಾರ್ದು ಆದಷ್ಟು ಅದನ್ನು ನಾವು ತಡೆ ಹಿಡಿಬೇಕು ಯಾವುದೇ ಮಾರ್ಗದಿಂದ ತಡೆ ಹಿಡಬೇಕು ಕೊಲೆಯನ್ನು ಆದರೆ ನಾವು ಆದ ನಂತರ ಏನು ಮಾಡಬೇಕಂದ್ರೆ ಇನ್ನೊಮ್ಮೆ ಆಗದಂಗೆ ಅಟ್ಲೀಸ್ಟ್ ಗಲ್ಲು ಶಿಕ್ಷೆಯನ್ನು ಉದಿಸಿ ಸ್ಪೀಡಿ ಡಿಸಿಷನ್ ಆಗಬೇಕು ಸ್ವಲ್ಪ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಡಿಲೇ ಆಗ್ತದೆ ಜುಡಿಷಿಯರಿ ಒಳಗೆ ನಾನೊಬ್ಬ ಲಾಯರಾಗಿ ಡಿಲೇ ಆಗ್ತದೆ ಹಂಗಾಗಬಾರ್ದು ರಾಜೀವ್ ಗಾಂಧಿ ಕೊಲೆ ಕೇಸು ನಾಲ್ಕು ವರ್ಷ ಎನ್ಕ್ವೈರಿ ನಡೀತು ಆಗಬಾರ್ದು ಕಸಬೂನ್ ಕೇಸು ನಾಲ್ಕೈದು ವರ್ಷ ಎನ್ಕ್ವೈರಿ ಆಯಿತು ಹಂಗಾಗ್ಬಾರ್ದು ಇಮಿಡಿಯೇಟ್ ಆಗ್ಬೇಕು ನಮ್ಮ ಜುಡಿಷರಿ ಒಳಗೆ ಸ್ವಲ್ಪ ತಿದ್ದುಪಡಿ ಆಗ್ಬೇಕಾಕತಿ ಕಾನೂನುಗಳು ತಿದ್ದುಪಡಿ ಲೆಜಿಸ್ಲೇಷನ್ನೇ ಆಗ್ಬೇಕು ಮೇಡಮ್ರೆ ಸಂಸತ್ತೇ ಆಗ್ಬೇಕು ಹಾಂ ಈಗ ಇನ್ವೆಸ್ಟಿಗೇಷನ್ ಮಾಡೋಕೆ ಒಂದು ಕೊಲೆ ಕೇಸನ್ನೇ ನೈಂಟಿ ಡೇಸ್ ಇಟ್ಟಾರ ಒನ್ ಸಿಕ್ಸ್ ಸೆವೆನ್ ಕ್ಲಾಸ್ ಟು ಸಿ ಆರ್ ಪಿ ಸಿ ಕೆಳಗೆ ನೈಂಟಿ ಡೇಸ್ ಇಟ್ಟಾರ ಯಾವುದಕ್ಕೆ ಚಾರ್ಜೀಟ್ ಹಾಕೋಕ ಪೊಲೀಸ್ರು ಬಿಡು ಇವತ್ತು ಹಾಕ ನೈಂಟಿ ಡೇಸ್ ಅಲ್ಲೇ ಸ್ಪೆಂಡ್ ಆಕತಿ ಈ ಬೇರೆ ಬೇರೆ ರಾಜಕಾರಣಿಗಳು ಮೂರ್ಖ ರಾಜಕಾರಣಿಗಳು ಏನು ಹೇಳ್ತಾರಂದ್ರೆ ಏಯ್ ನೈಂಟಿ ಡೇಸ್ದಾಗ ಪೂರ ಎನ್ಕೌಂಟರ್ ಮಾಡಬೇಕು ಜ ಗಲ್ಲು ಶಿಕ್ಷೆ ಕೊಡ್ಬೇಕು ಅಂತ ಆದೇಶ ಆಗೈತಿ ಅಂತ ಹೇಳ್ತಾರೆ ಏ ಕೆಲವೊಬ್ರು ಹೇಳ್ತಾರೆ ಹಾಂ ದೊಡ್ಡ ಇರ್ತಾರ ಬಸನ್ಗೌಡ ಎತ್ನಾಳೋದಾರಲ್ಲ ದಡ್ಡ್ರ ಅಂತಾರೆ ಏಯ್ ಮೂರು ತಿಂಗಳಾಗ ಹಾಕಂತ ಸುಪ್ರೀಂ ಕೋರ್ಟ್ಗೆ ಗಾಳಿಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗ್ತದಲ್ಲ ಮೂರು ತಿಂಗಳಾಗ ಸುಪ್ರೀಂ ಕೋರ್ಟ್ ಹೇಳೈತಿ ಮೂರು ತಿಂಗಳಾಗ ಗಲ್ ಹಾಕ್ರಿ ಮೇರೆ ಮೇ ಮರ್ಡ್ರ್ ಮಾಡಿದರಿಗೆ ಅಂತ ಹಾಕಲಿ ನಂದೇನು ತಕರಾರಿಲ್ಲ ಆ ರೀತಿ ರೂಲ್ ಬಂದಿಲ್ಲ ವಿತಿನ್ ನೈಂಟಿ ಡೇಸು ಪೊಲೀಸ್ ಶಾಲ್ ಕಂಪ್ಲೀಟ್ ದಿ ಇನ್ವೆಸ್ಟಿಗೇಷನ್ ಆ್ಯಂಡ್ ಸಬ್ಮಿಟ್ ದಿ ಫೈನಲ್ ರಿಪೋರ್ಟ್ ಟು ದಿ ಆನರಬಲ್ ನಿಯರೆಸ್ಟ್ ಜೂರಿ ಜುರಿಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಆಫ್ಟರ್ವರ್ಡ್ಸ್ ಟೂ ನಾಟ್ ನೈನ್ ಸಿ ಆರ್ ಪಿ ಸಿ ಕಡೆಗೆ ಅದನ್ನು ಈಗ ನಿಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟು ನಿಮ್ಮ ಮೇಲೆ ಡಿಸ್ಟಿಕ್ ಕೋರ್ಟ್ ಇರ್ತದೆ ಡಿಸ್ಟಿಕ್ ಕೋರ್ಟು ಟ್ರಯಲ್ ಮಾಡೋಂಥ ಪವರ್ ಅವ್ರಿಗಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಿಗೆ ಮರ್ಡರ್ ಕೇಸಿನ ವಿಚಾರಣೆ ನಡೆಸ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಇಲ್ಲ ಸೊ ಅಲ್ಲಿಗೆ ಕಳಿಸ್ಬೇಕು ಅಲ್ಲಿ ಕಳಿಸಿದ ಮೇಲೆ ಅಲ್ಲಿ ಸ್ಪೀಡಿ ಇದು ಮಾಡಬೇಕು ಬೇಲು ಅದು ಇದು ಮತ್ತೊಂದು ಮುಂದೊಂದು ವಕೀಲರು ಅದು ನಾವು ಅದು ಇದು ಲೇಟ್ ಮಾಡ್ತಾ ಇರ್ತವೆ ಅವೆಲ್ಲ ಲಾ ಕೋರ್ಸ್ ಆಗ್ತವೆ ಆದರೆ ಜಜಸ್ಸು ಸ್ಟ್ರಾಂಗಾಗಿ ಸ್ಟ್ರಿಕ್ಟಾಗಿ ಅಧಿಕಾರ ಕೊಟ್ಟರೆ ಜಜಸ್ ಸ್ಪೀಡಿಯಾಗಿ ಜಜ್ಮೆಂಟ್ ಮಾಡುವಂಥ ಅಧಿಕಾರ ಇದೆ ಜುಡಿ ಎಕ್ಸ್ಟ್ರಾಡಿನರಿ ಡಿಸ್ಕ್ರಿಷ್ನರಿ ಪವರ್ ಎಷ್ಟೆಡ್ತೀವಿ ಜುಡಿಷರಿ ಇವೆಲ್ಲ ಅದು ನ್ಯಾಯಾಂಗಕ್ಕೆ ಅದಕ್ಕೆ ನಾವೆಲ್ಲ ಅಷ್ಟೆಲ್ಲ ಹಂಬಲ್ನೆಸ್ಸು ಅಷ್ಟೆಲ್ಲ ಗೌರವ ನ್ಯಾಯಾಂಗಕ್ಕೆ ಕೊಡೋದು ಡಿಸ್ಕ್ರಿಷನರಿ ಪವರ್ ಎಷ್ಟೆಡ್ತಿದೀವಿ ಕೋರ್ಟ್ಸ್ ಹಾಂ ಇಲ್ಲದ್ರೆ ಇಷ್ಟೆಲ್ಲ ನಮ್ಮ ಲಾಯರ್ನೆಲ್ಲ ನಾವು ನಾವೆಲ್ಲರೂ ಲಾಯರ್ಗಳೆಲ್ಲ ನಾವು ಇದಾಗಿ ಹಂಬಲ್ನೆಸ್ ನಾವು ನ್ಯಾಯಾಂಗದ ಡಿಸೆನ್ಸಿಯನ್ನು ಕಾಪಾಡ್ಬೇಕು ನಮ್ಮದು ಧರ್ಮ ಅದು ನಮ್ಮ ಡ್ಯೂಟಿ ಅದು ವಿ ಶುಡ್ ಗಿವ್ ರೆಸ್ಪೆಕ್ಟ್ ಟು ದಿ ಜಜಸ್ ವು ಶುಡ್ ಗಿವ್ ರೆಸ್ಪೆಕ್ಟ್ ಟು ದಿ ಜಡ್ಜ್ ಹೌದಾ ಎಷ್ಟೊಂದು ಜನ ದಾಳಿ ಮಾಡ್ತಾರೆ ಸೆಕ್ಯೂರಿಟಿ ಇಲ್ಲದೆ ಓಡಾಡ್ತೀರಾ ಹೆಂಗೆ ಅಂತ ಹೆಂಗೆ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀರ ನಿಮ್ಮನ್ನು ನೀವು ಯಾಕಂದರೆ ಭಾಳ ಜನ ಸೋಷ್ಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಬೈತಿರ್ತಾರೆ ಈಗ ಹೆಂಗ್ ತಗೊಳ್ತೀರ ಸರ್ ಇದನ್ನು ಅಂತ ಮೇಡಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಭಕ್ತ ನಾನು ಅದು ಗೊತ್ತು 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 ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಡೈಲಿ ಹೇಳ್ತಾರೆ ಏಯ್ ವಾಗ ಜೀವ ಕೆದರ್ದನ್ ಜೀವನದಾಗ ಏನು ಸಾಧ್ಸೋಕೆ ಆಗೋದಲ್ಲ ಕಣಯ್ಯ ಯಾ ಹಾಂ ಆಯಾ ಜೀವ ಭಯ ನನಗೆ ಜೀವ ಭಯ ಆಯ್ ಹಂಗಂದ್ರೇನು ಮಯೂರದ ಡೈಲಾಗ್ ಇದೆ ನೋಡಿ ಮಯೂರದಾಗ ಹಿಂಗೆ ಅಂತಾನೆ ಏ ನೀನು ಆ ಹೋಗಿ ಆ ಹೇಳಿ ಹೋಗಿ ಆ ಮಹಾರಾಜನಿಗೆ ಹೋಗಿ ನೀವು ಆ ಚಾಲುಕ್ಯರಿಗೆ ಹೋಗಿ ನೀನು ಹೇಳಿ ಅಂತೆ ನಿನ್ನ ಇದನ್ನು ಅರ್ಪಿಸಿ ಬಂದಿದ್ದಿ ವಾಪಸ್ ಬಂದಿದ್ದಿ ನೀನು ಚ ಇದನ್ನು ಖಡ್ಗ ತಗೊಂಡು ಅಂತ ಭಯ ಯಾರಿಗೆ ರಾಜ್ಕುಮಾರ್ ಭಯ ಯಾರಿಗೆ ನಿನಗೆ ಅಂತ ಹಂಗಂದ್ರೆ ಹಂಗಂದ್ರೆ ಅಂತಾನ ಭಯ ಅಂದರೆ ಭಯ ಭಯ ಮಸ ಮಸ ಕುತ್ಕೊಂಡು ಕೂತಕೊಂಡು ನೀವು ಎಲ್ಲಿ ದೆವ್ವ ದೆವ್ವ ಹೇಳ್ರಿ ಅಲ್ಲಿ ದೆವ್ವದತ್ರ ನಾನು ಹೋಗಕನಿ ನೀವು ದೆವ್ವ ಅಂತೀರ ಅಲ್ಲಿ ಹೋಗಕ ನಾನು ಯಾ ಭಯನ ಇಲ್ಲ ರಾತ್ರಿ ಒಬ್ಬೊಬ್ಬರ ನೀರು ಬಿಡಕ್ಕೆ ಹೋಗಿದ್ವಿ ಹೊಲಕ್ಕೆ ಕಾಳ್ ಗಿಳ್ಡಿ ಎಲ್ಲರ ಆವರು ಹಾವು ದಾಟಕಿಂದ್ ಕಿದ್ವಿ ಹಾವು ಹಿಂಗಿರ ಮಕಂದರವು ದಾಟಕೊಂಡು ಹೋಗ್ತಿದ್ವಿ ಆ ಅವೇನ್ ಮಾಡಲ್ಲ ನಿಮ್ಮ ವೈಫ್ ನಿಮ್ಮ ಮನೆಯವರು ಏನು ಸರ್ ಮತ ಅಂಗೇಲ್ಲ ಇದು ಮಾಡಿದಾಗ ಯಾಕೆ ಮಾತಾಡ್ತೀವಿ ಬೇಡ ಬಿಡು ಯಾಕ್ ನಿನ್ ಗುರು ಸಾಬ್ರಿ ಅಂತ ಏನು ಭಯ ಅವ್ರು ಕೇರ ಮಾಡಲ್ಲ ಈ ನಿನ್ನಿಂದ ಬಂದಲ್ಲ ಒಂದು ಫೋನ್ ಮಾಡಲ್ಲ ಅವರು ನಾ ಹೇಳೇ ಬಂದಿರ್ತಾನೆ ನಾ ಮನೆ ತಿರುಗಿ ಬಂದರು ಬಂದಾನೆ ಅಂತ ತಿಳ್ಕೊಂಡ್ರಿ ಇಲ್ಲ ನಾ ಮನೆ ಬಂದರೂ ಬಂದಾನೆ ಅಂತ ಹೇಳ್ಕೊಳ್ರಿ ಅವರು ಅಷ್ಟೊತ್ತಿರ್ಕೊಂಡಿರ್ತಾರ ನಾನು ಆ ಋಣನ ಕಳಿಸಿಲ್ಲ ಅವ್ರಿಗೆ ಎಲ್ಲಿದ್ರಿ ಉಂಡ್ರೆ ತಿಂದರೆ ಏನು ಮಾಡಿದ್ರಿ ಈಗ ಫೋ ಫೋನ್ ಕೊಡ್ತ ನಾನು ಎಂಥದ್ದು ಒಂದು ಫೋನ್ ಬಂದಿಲ್ಲ ನಾನು ಮಾಡಿಲ್ಲ ಬಟ್ ಲವ್ ಅಂಡ್ ಎಫೆಕ್ಷನ್ ಇಲ್ಲ ಅಂತಲ್ಲ ಭಾಳ ಪ್ರೀತಿ ಇದ್ದಾವೆ ಭಾಳ ಪ್ರೀತಿದವು ಚೆನ್ನಾಗಿದ್ದಾವೆ ಬಡವ್ರ ಮಗಳ ಮದುವೆಗೇನಿ ಅದ್ರ ಬಗ್ಗೆ ಏನಿಲ್ಲ ಬಟ್ ಏನೋ ಸಾಧನೆ ಮಾಡ್ಬೇಕಾರೆ ಸರ್ ಮೇಡಮ್ ಇವೆಲ್ಲ ಇರೋವೇ ಫಾರ್ ಎಕ್ಸಾಂಪಲ್ ಗೌರಿ ಲಂಕೇಶ್ ನಿಮ್ಮಂಗೆ ಆ್ಯಂಕರ್ತಾನೆ ತಾನೆ ಗೌರಿ ಲಂಕೇಶ್ ಒಬ್ಬ ಇದು ತಾನೆ ಸಿ ಸಿ ಫೇಸ್ಡ್ ಸ್ಟ್ರಗಲ್ ಫೇಸ್ಡ್ ಸ್ಟ್ರಗಲ್ ಒಂದು ಹೆಣ್ಮಗಳು ಕೊಲೆಗೆ ಹೆದ್ರಿಲ್ಲ ನಾ ಹೆದ್ರಬೇಕಾ ಹೇಳಿ ಅಲ್ರಿ ಆ ಹೆಣ್ಮಗಳಿಗೆ ಕೊಲ್ತಾರೆ ಅಂದ ಗೊತ್ತೈತಿ ಹೆದಿರ್ಲಿಲ್ಲ ಆಮೇಲೆ ಇನ್ನು ಒಂದು ಅಕ್ಕತ್ ಮೇಡಮ್ ನಾನು ಒಬ್ಬ ಗಂಡಸು ಗಂಡುಸಾದನು ನಿಜವಾದ ಗಂಡುಸಾದನು ಹೆಣ್ಣನ್ನು ಇದರ ಅರ್ಥ ಏನು ಹೇಳಿ ಇದರ ಅರ್ಥ ಹೇಳಿ ನಿಜವಾದ ಗಂಡಸು ವೀರ ಪೌರುಷ ಪರಾಕ್ರಮ ಇದ್ದನು ಕೃಷ್ಣದೇವರಾಗಲಿ ಮದಕರಿ ನಾಯಕರಾಗಲಿ ಕೃಷ್ಣದೇವರೇ ಆಗಲಿ ಮಯೂರ ಮಯೂರವರ್ಮ ಆಗಲಿ ಯಾರೇ ಆಗಲಿ ಈ ಜೇ ದೇಶವನ್ನು ಜಗತ್ತನ್ನು ಆಳಿದವರು ಅದರಲ್ಲ ಹೆಣ್ಣುಗಳನ್ನು ಕಿತ್ತೂರು ಚೆನ್ನಮ್ಮ ಆಗಲಿ ಕಿತ್ತೂರು ಚೆನ್ನಮ್ಮ ಇವರ ಅವರು ಗಂಡು ಮಗ ಇದ್ದಂಗೆ ಜಾನ್ಸಿರಾಣಿ ಲಕ್ಷ್ಮೀ ದಾವಿ ಉಲ್ಲಾಳ ಅಬ್ಬಕ್ಕ ದೇವಿ ಮಾ ನಮ್ಮ ಚಿತ್ರದುರ್ಗದ ಓಬವ್ವ ಇವರೆಲ್ಲ ಪರಾಕ್ರಮಶಾಲಿಗಳು ಅವ್ರನ್ನೆಲ್ಲ ನೆನ್ಸ್ಕೊಂಬಿಟ್ರೆ ರೋಮ ರೋಮಗಳ ಮಿಂಚು ಸಂಚಾರ ಆಗಿ ರಕ್ತ ಸಂಚಲನ ಆಗಿಬಿಡ್ತೈತಿ ಅವಂಥರೆಲ್ಲೋ ಆನಮನಿ ಅಂಥ ಕಾಲದ ಕಾನೂನು ಸಂವಿಧಾನ ಇಲ್ಲದ ಹೊತ್ತಿನಾಗ ಆನಮನಿ ಹೋರಾಟ ಮಾಡಿ ಒಂದು ಹೆಣ್ಣನ್ನು ಕೊಂದಿಲ್ಲ ಒಂದು ಹೆಣ್ಣಿಗೆ ನೋವು ಕೊಟ್ಟಿಲ್ಲ ಅವರೆಲ್ಲ ಗಂಡಸರು ಈ ಒಯ್ ಗೌರಿ ಲಂಕೇಶ ಅವು ಇವು ಅವು ಇಂಥವನ್ನೆಲ್ಲ ಕೊಂದವ ಯಾ ಮುದುಕರ್ಗೆ ಕೊಂದವ ಅವು ಯಾ ಗಣಸ್ರವು ಗಣಸ್ರಲ್ಲ ನಪಂ ಶುಕ್ರ್ ಅಂತ ಒಪ್ಪ ಅದು ಥರ್ಡ್ ಲಿಂಗ ಸ್ತ್ರೀಲಿಂಗ ಇಟ್ ಹ್ಯಾಸ್ ದಿ ಸ್ಯಾಂಟಿಟಿ ಸ್ತ್ರೀಲಿಂಗ ಹೆಣ್ಮಕ್ಳು ಅಂದರೆ ಅದು ಅದ್ಭುತವಾದ ದೇವಿ ನಿಮ್ಮನ್ನು ದೇವರ ರೂಪದಲ್ಲಿ ನೋಡ್ತೇವೆ ನಾವು ಆದಿಶಕ್ತಿ ನಮ್ಮೆಲ್ಲರ ಕೈಲಿ ಆಗಲಿಲ್ದಾಗ ದೇವರೆಲ್ಲರೂ ಶಂಕ ಚಕ್ರ ಅದು ಇದು ಎಲ್ಲ ಕೊಟ್ಟರೆ ನಿಮ್ಮನ್ನು ಆದಿಶಕ್ತಿ ಮಾಡಿ ಹಂಗೆ ಹಿಂಗೆ ಹಿಂಗೆ ಮನದಾಗ ಕುಂತಾಗ ಬಂದ ಯಾರು ಮೈಸಾಸುರ ಏಯ್ ನನ್ನ ಮದುವೆಯಾಗೆ ನೀನು ಹಂಗೆ ಹಿಂಗೆ ರಕ್ತ ಬೀಜಾಸುರ ಬಂದ ಬನಶಂಕರಿ ಅಂತ ಬನಶಂಕರಿ ಅಂದ್ರೇನು ಬನಶಂಕರಿ ಈಗ ಬನದಾಗ ಕುಂತು ಇದು ಬನ ಅಂದರೆ ಕಾಡು ಕಾಡಿನೇ ಕುಂತಿದ್ದೀರಿ ಏ ನೀವು ಭಾಳ ಸುಂದರ ಇದೆ ನನ್ನ ಮದುವೆ ಆಗು ಹಂಗೆ ಹಿಂಗೆ ಅಂತ ರಕ್ತ ಬೀಜಾಸುರಲ್ಲ ಬಂದರು ಇವ್ರು ಯಾಕಾಗ ಉಪ್ಪಾಳ ಭಾಳ ಆಯಿತು ಅಂತಂದೇಳಿ ಅವಾಗ ಎಲ್ಲರೂ ಒಂದೊಂದು ಆಯುಧ ಕೊಟ್ಟರು ಇಂದ್ರ ಚಂದ್ರ ಮತ್ತೊಬ್ಬರು ಮುಗದರು ಶಿವ ಮ ಎಲ್ಲರೂ ಕೊಟ್ಟರು ಆಯುಧಗಳನ್ನು ಎಲ್ಲ ಆಯುಧಗಳನ್ನು ಕೊಟ್ಟಾಗ ಆದಿಶಕ್ತಿ ಅವತಾರ ಆಗಿ ಹದಿನಾರು ಕೈ ಹದಿನಾರು ಅಸ್ತ್ರಗಳಿಂದ ಇವ್ರನ್ನ ಕೊಂದರು ರಕ್ತ ಬೀಜಾಸುರ ಅಂದರೆ ಕೇಳಿರಿ ನೀವು ರಕ್ತ ಬೀಜಾಸುರ ಅಂದ್ರೆ ಕೇಳಿರಿ ರಕ್ತ ಬೀಜಾಸುರ ಅಂದರೆ ಒಬ್ಬ ರಕ್ತ ಬೀಜಾಸುರ ಹಿಂಗೆ ಕೊಂದರೆ ಸಖ ಹಿಂಗೆ ಕೊಂದರೆ ಅದರಿಂದ ಸಾವಿರ ಮಂದಿ ಆಗಾರ ಒಂದು ಹನಿ ರಕ್ತಕ್ಕೆ ಸಾವಿರ ಮಂದಿ ಹುಟ್ಟಾರು ಅದಕ್ಕೆ ರಣಚಂಡಿಯಾಗಿ ಹಿಂಗೆ ಒಂದು ಬಟ್ಲ ರೀ ಹಿಂಗೆ ಕೊಯ್ದಾದ್ರೆ ಅದರ ಬಟ್ಲ ಹಾಡ್ಕಂಡು ಅದನ್ನು ಕುಡಿದ್ಬಿಡ್ತದ್ಲು ರಣಕಾಳಿಯಾಗಿ ಈ ರಾಕ್ಷಸರನ್ನು ಸಂಹಾರ ಮಾಡಿದರು ನೀವೇನು ಹೇಳಿದ್ರಲ್ಲ ನನಗೆ ಬೈತೀರಿ ಅಂದಿರಲ್ಲ ನಾನು ಇನ್ನು ನಿಮಗೆ ಬೈತಾರ ಭಯ ಇಲ್ಲ ಅಂತ ರಾಕ್ಷಸರ್ರೀ ಅವ್ರಿಗೆ ಯಾರು ಹೆದರ್ತಾರೆ ಅವ್ರಿಗೆ ನನ್ನ ಕೊಲೆ ಮಾಡ್ತಾರೆ ರಾಕ್ಷಸರು ಇಂಪಾಸಿಬಲ್ ಓಕೆ ಅಲ್ಲೇ ಇದೆ ಈ ಬಗ್ಗೆ ಈಗ ನೀವು ಏನಾದರೂ ಯಾವ ಕ್ಷೇತ್ರದ ನಿಲ್ಲಬೇಕು ಅಂತ ಅಂದರೆ ಯಾವ ಕ್ಷೇತ್ರ ಮಾಡ್ಕೊಳ್ತೀರಾ ಈಗ ಅಣೆಮನ್ನ ಕ್ಷೇತ್ರಕ್ಕೆ ನನಗೆ ಆಗ್ತಿತ್ತು ಅದು ನನಗೆ ಸಿದ್ದರಾಮಯ್ಯ ಸರ್ ಮತ್ತು ರಾಹುಲ್ ಗಾಂಧಿ ಸರ್ ನನಗೆ ಅದನ್ನು ಪ್ರಮೋಟ್ ಆಗಿತ್ತು ಮತ್ತು ಇವರು ಏನೇನೋ ಮಾಡ್ಕೊಂಡು ಸ್ವಲ್ಪ ಅಲ್ಲಿ ಮತ್ತು ಮೊದ್ಲಿನ ರಾಜಕಾರಣಿಗಳು ಅನುಭವಕ್ಕೆ ಅನುಭವಿಕರಿದ್ದರು ಅವರು ಕೋಳಿವಾಡ್ರು ಅವ್ರ ಮಗಗೆ ಟಿಕೆಟ್ ಇದು ಮಾಡಿದರು ಮಾಡ್ಕೊಂಡ್ರು ಮತ್ತು ನನಗೇನು ಆಮೇಲೆ ಇವನ್ನ ಅಧಿಕಾರದಾಗಿದ್ದರು ನಮ್ಮ ಹ್ಯಾಂಡ್ಸ್ ಆರ್ ಟೈ ಟೈಂಗ್ ಒಂದು ಅಧಿಕಾರ ಕೊಟ್ಟು ಈಗ ನೀವು ಇವರದ ಫ್ರೆಡ್ ಫ್ರೀ ಬರ್ಡ್ ನೀವು ನೀವು ಯಾರ ಬಗ್ಗೆ ಆದರೂ ಬರಿಬೋದು ನನ್ನ ಬಗ್ಗೆ ಕೆಟ್ಟದ್ದಿದ್ದರೂ ಬರೀರಿ ಒಳ್ಳೇದಿದ್ದರೂ ಬರಿರಿ ಅಂತ ಹೇಳೋ ನಾನು ಕುಡುಪಲಿಬೇಕಿಲ್ರಿ ಕೆಟ್ಟರು ಅಂದರೆ ನನ್ನೇನು ಓಲೈಸ್ದು ಬೇಕಾಗಿಲ್ಲ ನೀವು ನನ್ನ ನನ್ನ ಕೆಟ್ಟ ಕೊಂಡ್ಗು ಸಿಕ್ಕ್ರಿ ನೀವು ಕೆಟ್ಟದ್ದೇ ಮಾಡಿರಿ ಕೆಟ್ಟದ್ದೇ ಬರೀರಿ ನಮಗೆ ನಾ ಕೆಟ್ಟದ್ದು ಮಾಡಿದೆ ಬರೆದು ಬಿಡ್ರಿ ನೀವು ಈಗ ಹೇಳ್ಕೊಂಡು ನಾನು ನಾನು ಕುಡುಕ್ಲಿ ಬೇಕಲ್ಲಿ ಇಂಥನೋದಾನ ಇಂಥ ಕೆಟ್ಟದ್ದು ಮಾಡಿದಾನ ಹೆಣ್ಣು ಹಣ್ಣು ಮಣ್ಣು ಮೂರ್ರವರೆಗೂ ಕೆಟ್ಟಣ್ಣ ಅಂತ ನನಗೇನಾರು ನಿಮಗೆ ಗೊತ್ತಾದರೆ ಯಾರ್ದು ಆಸ್ತಿ ಹೊಡೆದನಿ ಯಾರದ ರೊಕ್ಕ ತಿಂದನಿ ಅಥವಾ ಯಾರ್ದು ನಾ ಹಿಂಗೆ ಇದು ಮಾಡೀನಿ ಕೆಟ್ಟದ್ದು ಮಾಡೀನಿ ಅಂದರೆ ನಿರ್ಭಯವಾಗಿ ಬರೀರಿ ನಾನೊಂದೂ ಮಾತಾಡಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ ಅಪ್ರಿಷಿಯೇಟ್ ಮಾಡ್ತಾನೆ ಇಟ್ ಶುಡ್ ಬಿ ಜಿನಿಯನ್ ಯಾರ ಬಗ್ಗೆ ಮಾತಾಡ್ಬೇಕಾರೆ ನನಗೆ ಎವಿಡೆನ್ಸ್ ಸಿಕ್ಕಂಗೆ ನಾ ಯಾರ ಬಗ್ಗೆನೂ ಬಿಡೋದಲ್ಲ ಮೋದಿ ಬಗ್ಗೆನೂ ಮಾತಾಡೀನಿ ನಡ್ಡನ ಬಗ್ಗೆ ನಾವು ಮಾತಾಡೀನಿ ಇನ್ನೊಬ್ಬನ ಬಗ್ಗೆ ಮಾತಾಡಿದೀನಿ ಎಲ್ಲರಿಗೂ ಮಾತಾಡಿದ್ದೀನಿ ಈ ಇಷ್ಟ ಪ್ರಶ್ನೆ ಅಲ್ಲ ಆ ಒಂದು ಸ್ಥಾನ ಇದೆಯಲ್ಲ ಬಹಳ ರೆಸ್ಪೆಕ್ಟ್ಫುಲ್ ಸ್ಥಾನ ಆ ಸಬ್ಮಿಷನ್ ಮಾಡೋ ರೀತಿ ಕೋರ್ಟ್ನಲ್ಲಿ ನಾವು ವಾದ ಮಾಡ್ಬೇಕಾದ್ರೆ ಆಗಿ ವಾದ ಮಾಡಬೇಕು ಆ ಪ್ರನೌನ್ಸಿಯೇಷನ್ ಎಕ್ಸ್ಪ್ರೆಷನ್ ಐತಲ್ಲ ನಮ್ಮ ಕಲೆಯಲ್ಲಿ ಏನು ಬರ್ತವೆ ವಾಚಕ ಅಂತ ಇದೆ ವಾಚಕ ಆಂಗಿಕ ವಸ್ತ್ರಕ ನೀವು ಒಂದು ಪ್ರೆಸ್ ರಿಪೋರ್ಟರ್ ಅಂದ್ರೆ ನಿಮಗೆ ನಿಮ್ಮ ವಾಣಿ ಸರಿ ಇರಬೇಕು ಮಾತಾಡುವ ರೀತಿ ಇರಬೇಕು ಆ ಮಾತಾಡೋ ರೀತಿ ಆ ಕ್ಯಾಮ್ರಾ ಮುಂದೆ ಕಿರ್ಚಾಡಿದ್ರೆ ಏನಾಗ್ತತಿ ವಾಚಕ ಹೋಗ್ಬಿಡ್ತೈತಿ ವಾಚಕ ಹೋಗ್ಬಿಡ್ತೈತಿ ಆಮೇಲೆ ವಾಚಕ ಇಟ್ ಶುಡ್ ಬಿ ಜಿನೂನಿಯನ್ ಆ್ಯಂಡ್ ನೀವು ನೀವೇನು ಹೇಳ್ತೀರ ಅದು ಆಗಬೇಕು ಎಲ್ಲಿ ಹದಿನೈದು ಲಕ್ಷ ಫಾರಿನ್ದು ಹದಿನೈದು ಲಕ್ಷ ನಮಗೆ ಹಾಕೋದು ಬೇಕಾಗಿಲ್ಲ ರೀ ಮೇಡಮ್ಮ ಕಾಲದನ್ನು ಬಂತ ಅದೇ ಯು ರಿಸೀವ್ಡ್ ಎನಿ ಇನ್ಫಾರ್ಮೇಷನ್ ದಿ ಬ್ಲ್ಯಾಕ್ ಮನಿ ರಿಸೀವ್ಡ್ ಫ್ರಾಮ ದಿ ಸ್ವಿಸ್ ಬ್ಯಾಂಕ್ ಬಂದಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಇದೇ ಬಾಯಿಂದ ಹೇಳಿದ್ರು ಅವರು ಒಂದು ಕೋಟಿನೂ ಆಗಲಿಲ್ಲ ಔಟ್ ಆಫ್ ಟ್ವೆಂಟಿ ಕ್ರೋರ್ಸ್ ಒಂದು ಕೋಟಿ ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂದ್ ಇನ್ಸ್ಪೈಟ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ಸ್ ಪಬ್ಲಿಕ್ ಸೆಕ್ಟರ್ಸನ್ನು ಪ್ರೈವೇಟ್ ಸೆಕ್ಟರ್ ಮಾಡಿದರು ಆವಾಗ ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ನೌಕರಿಗಳು ಎಲ್ಲ ಓದ್ವು ಸುಳ್ಳು ಹೇಳೋದು ರೈತರಿಗೆ ಏನು ನಾವು ನಾವು ರೈತರು ಏನು ಸಾಲ ಮಾಡಲಿಲ್ಲ ಏನಿಲ್ಲ ಗೊಬ್ಬರ ರೇಟ್ ಇವತ್ತು ಮೂರು ಸಾವಿರ ಡಿ ಎ ಪಿ ನಾನು ಮಾರುವಾಗ ಐನೂರು ಇರ್ತದ ಕ್ವಿಂಟಲು ಆಟೋ ಡ್ರೈವರ್ ಮನೆಗೆ ಕರೆಂಟ್ ಫ್ರೀ ಆಗುತ್ತೆ ಅಲ್ವೋ ಮೇಡಮ್ ಆಗುತ್ತೆ ಇಲ್ಲ ಆಟೋ ಡ್ರೈವರ್ ಮನೆಗೆ ಅಕ್ಕಿ ಮತ್ತು ಪ್ಲಸ್ ತ್ರೀ ಫಾರ್ಟಿ ರುಪೀಸು ಹೋಗ್ತದೆ ಒಂದು ಒಂದು ಇದಕ್ಕೆ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತಾರೆ ಹೌದ್ರಿ ಐದು ಕೆ ಜಿಗೆ ಐದುನೂರಲ್ಲಿ ಹದಿನೂರ ಎಪ್ಪತ್ತು ರೂಪಾಯಿನೂ ಕೊಡ್ತಾರೆ ಅದು ಒಂದು ಬೆನಿಫಿಟ್ಟ ಆಮೇಲೆ ಅವ್ರ ಹೆಣ್ಮಕ್ಳು ತವ್ರ ಮನೆಗೆ ಹೋಗಲಿ ಎಲ್ಲಿಗಾರು ಹೋಗ್ಲಿ ಮನೆ ಹೋಗ್ಲಿ ಬಸ್ ಫ್ರೀ ಆಗ್ತದ ಆಮೇಲೆ ಟೂ ತೌಸಂಡ್ ರುಪೀಸು ಮಂತ್ಲಿ ಬರ್ತದೆ ಅಲ್ಲ ಸರ್ ಅಲ್ಲಿ ಅಲ್ಲಿ ಕೇಳಿ ಕೇಳಿರಿ ಕೇಳಿರಿ ಆಟೋ ಡ್ರೈವರ್ದು ಮುಗಿಸ್ತೀನಿ ಆಟೋ ಡ್ರೈವರ್ಗೆ ಆಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಆಗಿದೆ ಅದರ ಬಗ್ಗೆ ಸರ್ಕಾರ ಅವ್ರಿಗೊಂದು ಸ್ವಲ್ಪ ಏನಾರು ಮಾಡಬೇಕು ಆಟೋ ಡ್ರೈವರ್ ನಾನು ತಪ್ಪು ಅಂತ ಹೇಳೋದಲ್ಲ ನಾನು ಆಟೋ ಡ್ರೈವರ್ ಪರವಾಗಿನೇ ಆದರೆ ಅವ್ರ ಮನೆಯವ್ರಿಗೂ ಹೋಗ್ತದೆ ಸ್ವಲ್ಪ ಇವ್ರಿಗೆ ಇಲ್ಲಿ ಕಾದ ಕಾದ ಮೊದಲಿನಷ್ಟು ಇದು ಸಿಗೋದಲ್ಲ ಬಸ್ ಎತ್ತಿಂದ ಹೋಗ್ಬಿಡ್ತಾರೆ ಅದಕ್ಕೆ ಇವ್ರಿಗೇನು ಏನು ಸಿಗೋದಿಲ್ಲಲ್ಲ ಈ ಟಾಮ್ ಟಾಮು ಅಂತದ್ರಿಗೆ ಸಿಗೋದಲ್ಲ ಆ ಆಟೋ ಮಾಲೀಕರುಗಳಿಗೆ ಸಮ್ ಪ್ಯಾಕೇಜನ್ನು ಪರ್ ಇಯರ್ ಈ ಬಜೆಟ್ನಾಗ ಏನಾದರೂ ಸೇರಿಸಿರಿ ಅಂತ ನಾನು ಪತ್ರನೂ ಬರ್ದೇನೆ ಪತ್ರ ಬರ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಬರ್ದೇನೆ ಆಟೋ ಡ್ರೈವರ್ಗಳು ಪ್ರೈವೇಟ್ ಯಾರ್ಯಾರದಾರ ಗೂಡು ಈ ಪ್ಯಾಸೆಂಜರ್ಸ್ ವೆಹಿಕಲ್ನಾರು ಅವ್ರಿಗೆ ಸ್ವಲ್ಪ ಏನಾರ ಇಯರ್ಲಿ ಪ್ಯಾಕೇಜನ್ನು ನಿಮ್ಮ ಯೋಜನೆದೊಳಗೆ ಸೇರಿಸ್ರಿ ಅಂತ ಮೋಸ್ಟ್ಲಿ ನೆಕ್ಸ್ಟ್ ಬಜೆಟ್ನಾಗ ಆಟೋ ಡ್ರೈವರ್ಸ್ಗಳಿಗೆ ಏನಾರು ಪ್ಯಾಕೇಜ್ ಸೇರಿಸ್ತಾರೆ ನನ್ನ ನಂಬಿಕೆ ಇದೆ ಆಗಿರೋದು ಕರೆ ಅದು ಟ್ವೆಂಟಿ ಪರ್ಸೆಂಟ್ ಲಾಸ್ ಆಗಿದೆ ಈಗ ಫ್ರೀ ಇದಾರೆಲ್ಲ ಶ್ರೀಮಂತರು ಯಾರು ಹತ್ಕೊಂಡು ಹೋಗಲ್ಲ ಬಸ್ನಾಗ ಆ ಬಸ್ನಾಗ ಹತ್ಕೊಂಡು ಹೋಗಲ್ಲ ಎಲ್ಲ ಕೋಚು ಗೀಚು ಇದಕ್ಕೆ ಹೋಗ್ತಾರೆ ಈಗ ನೌಕರಿ ಇರೋರು ಬಾ ಇಂಜಿನಿಯರ್ಸ್ ಹುಡ್ರು ಅವರೆಲ್ಲ ಇದಕ್ಕೆ ಹೋಗೋದೇ ಇಲ್ಲ ಪೇಮೆಂಟ್ ಮಾಡ್ಕೊಂಡ ಹೋಗ್ತಾರೆ ಸೊ ಈಗ ಈ ಫ್ರೀ ಬೆನಿಫಿಟ್ಸ್ ಕೊಡೋದು ಇದ್ರ ಜೊತೆಗೆ ಏನಾಗಿದೆ ಅಂದ್ರೆ ಇವ್ರು ಬಸ್ ಅಲ್ಲಲ್ಲ ಆಟೋದವ್ರಿಗೆ ಹೆಂಗೆ ಪ್ರಾಬ್ಲಮ್ ಆಗ್ತದೆ ಅಂದರೆ ಈ ಹೆಣ್ಮಕ್ಳು ಇಬ್ಬರು ಮೂವರು ಒಂದು ಫಂಕ್ಷನ್ಗೆ ಹೋಗ್ಬೇಕಾಕತಿ ಅವ್ರ ಜೊತೆ ಗಂಡು ಮಕ್ಳು ಮೂರು ಮಂದಿ ಹೋಗ್ಕ್ರ ಮೂರು ಕೊಂಡ್ರೆ ಮೂರು ಫ್ರೀ ಆಕತ್ತಲ್ಲ ಹಂಗಾಗಿ ಬಸ್ ರಸ್ ಗಂಡು ಮಕ್ಳು ಹೋಗಾರೆ ಗಂಡಮಕ್ಳಿಗೆ ದುಡ್ಡು ಅಲ್ಲಿ ಗಂಡು ಮಕ್ಳಿಗೆ ಬಿಟ್ಟು ರೀ ಈಗ ಹಾಫ್ ಚಾರ್ಜ್ ಕೊಟ್ಟಂಗತ್ತಲ್ಲ ಇವ್ರಿಗೆ ಫ್ರೀ ಮೂರು ಮಂದಿಗೆ ಈಗ ಮನೆಗೆ ಮೂರು ಮಂದಿ ಹೋದ್ರಂದ್ರೆ ಲೆಟ್ ಐ ಗೋ ಅಲಾಂಗ್ ವಿತ್ ದಮ್ ಮಕ್ಳು ಮರಿ ಗಂಡು ಮಕ್ಳು ಅವು ನಾವು ಅಷ್ಟು ಹೋಗ್ತವೆ ಏನ್ ನಡ್ರಿ ಮತ್ತು ನೀವು ಹೋಗಿರಿ ನಾವು ಹೋಗ್ತವೆ ನಡ್ರಿ ಒಂದು ಟೂರಾಗಿರೋ ಫಂಕ್ಷನ್ ಫಂಕ್ಷನ್ ಮದುವೆ ಹೋಗ್ತಾರೆ ಒಂದು ಮದುವೆ ಐತೆ ಏನು ರೀ ಹತ್ತು ಜನ ಹೆಣ್ಮಕ್ಳು ಇರ್ತಾರೆ ಒಂದು ಹತ್ತು ಮಂದಿ ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಕಳು ಇಡ್ತಾರೆ ಹತ್ತು ಮಂದಿ ಟಿಕೆಟ್ ತೆಗೆಸ್ತಾರೆ ಹತ್ತು ಮಂದಿ ತಗಿಸೋದಲ್ಲ ಈ ಯೋಜನೆ ಇಲ್ಲದ್ರೆ ಇವ್ರು ಹತ್ತು ಮಂದಿ ಎಲ್ಲ ಇಪ್ಪತ್ತು ಮಂದಿನ ಈ ಬಸ್ಸಿಗೆ ಬರ್ತದಿಲ್ಲ ಸರ್ಕಾರಕ್ಕೆ ಇನ್ನ ಇನ್ಕಮ್ ಬರ್ತದಲ್ಲ ಇವರಷ್ಟ್ರು ಆಟೋ ಟಾಮ್ ಟಾಮು ಗೂಡ್ಸ್ ವೆಹಿಕಲ್ಲು ಹತ್ತಿಗಿಂದ ಹುಕ್ಕಿದ್ರು ಗೂಡ್ಸ್ ವೆಹಿಕಲ್ಸ್ ಆರ್ ನಾಟ್ ಸೇಫ್ ಇನ್ಶೂರೆನ್ಸ್ ಇರೋದಲ್ಲ ಏನಿಲ್ಲ ಪ್ಯಾಸೆಂಜರ್ ಹಾಕೋ ಅಲೌನ್ಸ್ ಇರೋದಲ್ಲ ಟಾಮ್ ಟಾಮ್ ಗಾಡಿ ಇಟ್ಕೊಂಡು ಇಪ್ಪತ್ತು ಮಂದಿ ಮೂವತ್ತು ಮಂದಿ ಹಚ್ಕಿಂತ ಕರ್ಕೊಂಡೋದ್ರೆ ಅಕಸ್ಮಾತ್ ಅದು ಪಲ್ಟಿ ಹೊಡೆದ್ರೆ ಇನ್ಶೂರೆನ್ಸ್ ಕೊಡೋರು ಯಾರು ಲಾಸ್ ಯಾರು ಪಾಪ ಬಡವ್ರ ಗತಿ ಏನು ಹೇಳ್ರಿ ಅಲ್ವಾ ಈಗ ಪ್ಯಾಸೆಂಜರ್ ಗಾಡಿ ಇಟ್ಕೊಂಡನಲ್ಲ ಅವ್ನಿಗೆ ಇನ್ಸು ಇನ್ಶೂರೆನ್ಸ್ ಇರ್ತೈತಿ ಡಿ ಎಲ್ ಇರ್ತೈತಿ ಎಲ್ಲ ಇರ್ತೈತಿ ಟಾಮ್ ಟಾಮ್ ಗಾಡಿನ ಏನು ಇರ್ತೈತಿ ಗೂಡ್ಸ್ ಗಾಡಿ ಅದು ಗೂಡ್ಸ್ ಗಾಡಿಗೆ ಒಂದು ಇಪ್ಪತ್ತು ಜನ ತುಂಬ್ತಾನೆ ಸುಳ್ಳು ಕರೇಪಾ ಒಂದು ಇಪ್ಪತ್ತು ಮಂದಿ ತುಂಬ್ತಾನೆ ಸೊ ಇಟ್ ಇಸ್ ಡೇಂಜರಸ್ ಇನ್ ದಿ ರೂರಲ್ ಏರಿಯಾಸ್ ಡೇಲಿ ವಿ ಆರ್ ಸೀಯಿಂಗ್ ಹಾಂ ಬಟ್ ಡಿರ್ಲಿಪ್ಷನ್ ಡಿರ್ಲಿಪ್ಷನ್ ಅಂದ್ರೆ ಏನು ಅಸಹಾಯಕ ಒಬ್ಬ ಬಡವ ಮಾಡ್ಕೊತಾನಪ್ಪ ಅಂತ ಸುಮ್ಮನೆ ಪೊಲೀಸರು ಹಂಗೆ ಮಾಡ್ತಾರೆ ಪೊಲೀಸರಿಗೆ ಸುಮ್ಮನೆ ಕೆಟ್ಟಸಿರ್ತಾರ್ಥರ ಮಾಮೂನಂತ ಏನೋ ಬಡವ ಮಾಡ್ಕೊಂತತಿ ಮತ್ತು ಜನಕ್ಕೂ ಇದು ಜ ಬಸ್ ಇರೋದಲ್ಲ ಅತಿಗೆಂದು ಕರ್ಬಿಡು ಡ್ರೈವರ್ನ ಪಕ್ಕ ಇಚ್ಚಕ್ಕ ಇಬ್ಬರು ಮೂವರು ಇಲ್ಲೊಬ್ರು ಕಿಡಿಕಾಗೊಬ್ರು ಹಾಂ ಹೀಗೆಲ್ಲ ಹೆಣ್ಮಕ್ಳು ಹಂಗೆ ಕುಂತಿರ್ತಾರೆ ಸೊ ಹಂಗಾಗಿ ಸ್ವಲ್ಪ ಅದು ಇದು ಆಗಿದೆ ನೀವು ಹೇಳ್ದಂಗೆ ಆಟೋ ಡ್ರೈವರ್ಸ್ಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಭಾಳ ಅಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ವಲ್ಪ ಲಾಸ್ ಆಗ್ತದೆ ಈಗ ನಮಗೂ ಈಗ ಬರಗಾಲ ಬಿದ್ದಿದೆ ನಮಗೂ ಇನ್ಕಮ್ ಇಲ್ಲ ಕಡಿಮೆ ಆಗಿದೆ

ಮತ್ತು ಇಲ್ಲಿ ಪ್ರಚಾರಕ್ಕೆ ಯಾಕೆ ಬರ್ಬೇಕು ಅವರು ಬರಗಾಲ ಬಿದ್ದಿದ್ರೆ ಅವ್ರಿಗೆ ಇಂಡಿಯಾದಿಂದ ಅಲ್ಲಿ ನ್ಯಾಷನಲ್ ಲೆವೆಲ್ ಲೀಡ್ರು ವೈ ಈ ಕೆಂ ಬರಗಾಲ ಬಂದಂತೆ ಅಂದ್ರೆ ಪರಿಹಾರ ನಮ್ಮ ಟ್ಯಾಕ್ಸ್ ನಮಗೆ ಕೊಡಬೇಕ ಬೇಡ ಅಲ್ಲ ರೀ ಬರಗಾಲ ನಾವು ಮಾಡ್ಕೊಳ್ಳೋದು ಸೃಷ್ಟಿ ಅದು ಸಿದ್ದರಾಮಯ್ಯರು ಬಂದದಕ್ಕೆ ಬರಗಾಲ ಬಿತ್ತು ಇವರು ಬಂದದಕ್ಕೆ ಫ್ಲಡ್ಸ್ ಬಿತ್ತು ಹಂಗಾರೆ ಅವರು ಯಡಿಯೂರಪ್ಪರು ಸಿ ಎಮ್ ಆದಾಗ ಫ್ಲಡ್ಸ್ ಬಂದು ಮೂವತ್ತೆಂಟು ಸಾವಿರ ಕೋಟಿ ಲಾಸ್ ಆಗೈತೆ ಅಲ್ಲಿ ಇನ್ನೂ ಕೊಟ್ಟಲ್ಲ ನಮಗೆ ಉತ್ತರ ಕರ್ನಾಟಕ ಮಳೆ ಬಂದು ಎಲ್ಲ ಕಿತ್ಕೊಂಡು ಹೋದವಲ್ಲ ಅವ್ರು ಬಂದರು ಭಾಳ ಸಂಪನ್ ಇನ್ನು ಬರಗಾಲ ಬಿದ್ದು ಹೊಲ ಮನೆಯ ಉಳ್ಕೊಳ್ಳಿ ಅವ್ರು ಬಂದ್ರೆ ಇಲ್ಲ ಕೊಚ್ ಕೊತ್ಕೊಂಡು ಹೋಗ್ಬಿಟ್ಟು ಯಡಿಯೂರಪ್ಪರು ಬಂದು ಹತ್ತೊಂಬತ್ತರಾಗ ನಾನು ಹೇಳೋದು ಸಮೀಕ್ಷೆಯನ್ನು ಏನು ಮಾಡಿದ್ದಾರೆ ನಿಮಗೆ ಅಕೌಂಟ್ ಕೊಡ್ತಾನೆ ನಾನು ಯಡಿಯೂರಪ್ಪ ಅವರು ವೈಮಾನಿಕ ಸಮೀಕ್ಷೆಯಲ್ಲಿ ಮೂವತ್ತೆಂಟು ಸಾವಿರ ಕೋಟಿನ ನೀವು ಕೇಂದ್ರದವ್ರು ಕೊಡ್ರಿ ಅಂತ ಇವ್ರು ರೆಕಮೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯವ್ರು ಅರವತ್ತು ಕೋಟಿ ರೆಕಮೆಂಡ್ ಮಾಡಿದರು ಬಟ್ ಅವ್ರು ಕೊಟ್ಟದ್ದು ಸಾವಿರದ ಒಂಬೈನೂರು ಕೋಟಿ ಇನ್ನೂ ಮೂವತ್ತಾರು ಸಾವಿರ ಕೋಟಿಯ ಒಂದು ನೂರು ಕೋಟಿ ನಮಗೆ ಕೊಡ್ಬೇಕೈತಿ ಮೂವತ್ತಾರು ಸಾವಿರದ ಒಂದು ನೂರು ಕೋಟಿ ಉತ್ತರ ಕರ್ನಾಟಕಕ್ಕೆ ನಮಗೆ ಬರೋ ರೊಕ್ಕದೇ ಕೊಟ್ಟಿಲ್ಲ ಇದು ನೀವು ಒತ್ತು ಕೇಳ್ತಾ ಅದನ್ನು ನಾನು ಅದಕ್ಕೆ ನಾನು ಮೋದಿಯವ್ರನ್ನ ವಿರೋಧ ಮಾಡೋದು ಏನು ವೈಯಕ್ತಿಕ ಅಲ್ಲ ಈಗ ಮೋದಿಯವರು ರಾಮ ಮಂದಿರ್ ಕಟ್ಟಿಸಿದ್ರಲ್ಲ ಅದಕ್ಕೆ ಅದು ಖುಷಿ ಇದೆ ನಿಮಗೆ ರಾಮ ಮಂದಿರ ನೋಡ್ರಿ ನೀವು ನಮ್ಮ ಗುಡಿ ಕಟ್ಟಿಕೆಟ್ರಿ ನೀವು ಗುಡಿ ಕಟ್ಟ್ರಿ ಎಷ್ಟೋ ವರ್ಷಗಳ ಕನಸು ಯಾರ ಕೈಯಿಂದನೂ ಆಗಿರಲಿಲ್ಲ ನಮ್ಮ ಮೋದಿಯವ್ರು ಬಂದಮೇಲೆ ಆಯ್ತಲ್ಲ ಅಂತ ಗುಡಿ ಕಟ್ಟ್ರಿ ಅದ್ರ ಜೊತೆಗೆ ಈಗ ಕನ್ನಂಬಾಡಿ ಅಂತದ್ದು ಒಂದು ಕಟ್ಟಿ ಕಟ್ಟಿದ್ರ ಗುಡಿ ಕಟ್ಟಿದ್ರು ಮೂರ್ತಿ ಕಟ್ಟಿದ್ರು ಮೂರು ಸಾವಿರದ್ದು ಒಂದು ನೀರಾವರಿ ಯೋಜನೆದು ಯಾವ್ದಾರ ಕಟ್ಟಿ ಕಟ್ಟಿದಾರ ಹೇಳ್ರಿ ವಿಮಾನ ನಿಲ್ದಾಣ ಕಟ್ಟಿದ್ದಾರೆ ಒಂದೇ ಎರಡು ಮೆಟ್ರೋ ಮಾಡಿದ್ದರು ಇದು ಮಾಡಿದ್ದರು ಇವೆಲ್ಲ ಬಡವರಿಗೆ ಜನಪರ ಕಾರ್ಯಕ್ರಮ ನಾವು ದೇಶಾದ್ಯಂತ ಪೂರ ಹಳ್ಳಿ ಹಳ್ಳಿಗೆ ಪ್ರತಿಯೊಬ್ಬರಿಗೂ ಜನಪರ ಕಾರ್ಯಕ್ರಮ ಮುಟ್ಬೇಕು ಈ ಮೆಟ್ರೋ ಅದಾವೆ ನಾವು ಹಳ್ಳಿಯರು ಬಂದು ಇಲ್ಲಿ ಬಂದು ಹತ್ತವ್ರೆ ಇಲ್ಲ ಇಟ್ ಈಸ್ ಮೆಂಟ್ ಟು ದಿ ಸಿಟಿಜನ್ಸ್ ಸಿಟಿ ಸಿಟಿ ಏರಿಯಾಸ್ ನಿಮಗೆ ಯೂಸ್ ಆಗ್ತವೆ ನೀವು ಆಗಲಿ ಮಾಡಲಿ ಮಾಡಬಾರ್ದು ಅಂತಲ್ಲ ದಟ್ ಈಸ್ ನಾಟ್ ಕಮಿಂಗ್ ಅಂಡರ್ ದಿ ಜನಪರ ಕಾರ್ಯಕ್ರಮ ಈಗ ಮೋದಿಯವ್ರದು ಅಕ್ಕಿ ಪೂರ ಹಳ್ಳಿ ಹಳ್ಳಿಗೂ ಮುಟ್ಟಿದೆ ಓಕೆ ಹೌದಾ ಮುಟ್ಟಿದೆ ಹಾಗೆ ಮುಟ್ಟಬೇಕು ಕೇಂದ್ರ ಸರ್ಕಾರದ್ದು ಪ್ರತಿಯೊಬ್ಬರು ಹಳ್ಳಿಗೆ ಪ್ರತಿಯೊಬ್ಬ ಇದಕ್ಕೂ ಮುಟ್ಟಬೇಕು ಇದಕ್ಕೆ ಜನಪರ ಕಾರ್ಯಕ್ರಮ ಅಂತಾರೆ ಪ್ರತಿಯೊಂದು ಮನೆಗೂ ಮುಟ್ಟಬೇಕು ಪ್ರತಿಯೊಂದು ಮನೆಗೂ ಮುಟ್ಟಿದೆ ಯಾವ ಯೋಜನೆ ಮಾಡಿದ್ದಾರೆ ಮೇಡಮ್ ಅವರೇ ನಿಮಗೆ ಗೊತ್ತದ್ರೆ ಹೇಳಿರಿ ನೋಡೋಣ ಕಾಂಗ್ರೆಸ್ನವ್ರು ಮಾಡ್ರೆ ಅಂತೀರಾಂದ್ರೆ ಹೌದು ಇಂದಿರಾಗಾಂಧಿ ಮನಿ ಇಲ್ದಾರೆ ಮನಿ ಉಳುವ ಭೂಮಿ ಹಾಂ ನೀರಾವರಿ ಯೋಜನೆಗಳು ಕರೆಂಟು ವಿದ್ಯುತ್ತು ರಸ್ತೆ ಹೌದು ಸರ್ಕಾರಿ ಆಸ್ಪತ್ರೆಗಳು ಶಾಲೆಗಳು ನಮಗೆ ಶಾಲೆ ಕಟ್ಟಡ ಇದ್ದಲ್ಲ ಇಂದಿರಾಗಾಂಧಿ ಕಟ್ಸಿದ ಮೇಲೆ ಶಾಲೆ ನಮಗೆ ಉಣ್ಣ ತಿನ್ನಕ್ಕೆ ಕೂಳದಲ್ಲ ರಷ್ಯಾದ ಇದು ಬರೋದು ಡಾಡಾ ತುಪ್ಪ ರವ ಅದನ್ನ ತಿಂದು ಭಾಳ ದೇಹ ಇವತ್ತು ರಕ್ತ ಇರೋದು ಇಂದಿರಾಗಾಂಧಿ ಕೊಟ್ಟು ಉಪ್ಪಿಟ್ಟಿನ ರಕ್ತ ಇಂದಿರಾ ಗಾಂಧಿ ನಾನು ಹೈಸ್ಕೂಲ್ ಅದ ಹಾಕ್ಕಾರೆ ಹೋಗಿ ನುಗ್ಗಿ ಪೊಲೀಸರಿಗೆ ಬೇಸಿ ಹೋಗಿ ಹ್ಯಾಂಗ ಹ್ಯಾಂಡ್ ಶೇಕ್ ಮಾಡಿ ಬಂದ ನಾನು ಈ ಕೈ ಗಾಂಧಿಗೆ ಶ್ಯಾಂ ಥ್ಯಾಂಕ್ಸ್ ಕೊಟ್ಟಿದೆ ಡಾಕ್ಟರ್ ರಾಜ್ಕುಮಾರ್ ಖಾಲಿ ಬಿದ್ದಿದೆ ಇದು ಕೈ ನಾನು ಅಷ್ಟು ಸೂಪರ್ ನಾನು ನನ್ನ ಗುರು ಡಾಕ್ಟರ್ ರಾಜ್ಕುಮಾರ್ ತಂದೆ ಸಮಾನ ದೊಡ್ಡ ಮನುಷ್ಯರವ್ರು ಇಂದಿರಾ ಗಾಂಧಿನ ದೊಡ್ಡ ಮನುಷ್ಯವರು ಅದೇ ಅಂತ ಹೆಣ್ಕೊಂಡ್ರಲ್ಲ ಕೊಂದ್ರಲ್ಲ ಗಂಡಸ್ರೇ ಅಲ್ಲ ಹೆಣ್ಣು ಹೆಣ್ಮಕ್ಳು ಅಲ್ಲ ಹೆಣ್ಮಕ್ಳು ಬೈದರು ಗಂಡಸ್ರಲ್ಲ ಅವ್ರಿಗೆ ಹೆಣ್ಣೆಗಳು ಅಂತಾರೆ ಹೆಣ್ಣುಮಕ್ಳು ಕೊಂದರು ಗಂಡಸ್ರಲ್ಲ ಹೆಣ್ಮಕ್ಳನ್ನ ಕೊಲ್ಲಬಾರ್ದು ದಟ್ ದಟ್ ಇಸ್ ನಾಟ್ ದಿ ಫೈನಲ್ ಹೆಣ್ಮಕ್ಳು ಕೊಲ್ಲೋದಿನ್ ಕೊ ಕೊಲ್ಲೋದೇ ಕೊನೆನ ಯಾಕೆ ಕೊಲ್ಲಬೇಕು ಕೊಲ್ಲಕ್ಕೆ ಅಧಿಕಾರ ಯಾರು ಕೊಟ್ಟಾರ ಸಂವಿಧಾನ ಕೊಟ್ಟದ ಯಾರು ಕೊಟ್ಟಾರ ದೊಡ್ಡ ಅನ್ಯಾಯ ರೀ ಬ್ರೂಟಲ್ ಏ ಮನುಷ್ಯ ಅದು ರಾಕ್ಷಸ ಹುಡುಗ ರಾಕ್ಷಸ ಅವನು ತಪ್ಪು ಒಪ್ಪು ಪ್ರಶ್ನೆ ಅಲ್ಲ ಹುಡುಗಿ ಪ್ರಶ್ನೆ ತಪ್ಪೈತಿ ಹುಡುಗನ ಪ್ರಶ್ನೆ ತಪ್ಪೈತಲ್ಲ ಎಟ್ ಈಸ್ ಬ್ರೂಟಲ್ ಐ ಹೇಟ್ ಎನಿ ಬ್ರೂಟಲ್ ಮರ್ಡರ್ಸ್ ಯಾವನೇ ಇರಲಿ ಯಾರ ಇರಲಿ ಯಾವ ಧರ್ಮ ಇರಲಿ ಯಾವ ಇರಲಿ ಮರ್ಡರ್ ಈಸ್ ಮರ್ಡರ್ ಈಸ್ ಎಂಟೈಟ್ಲ್ ಫಾರ್ ದಿ ಕನ್ವೆಕ್ಷನ್ ಆಫ್ ಹ್ಯಾಂಗಿಂಗ್ ಡೆತ್ ಕ್ರೂರವಾಗಿ ಅವನಿಗೆ ಡೆತ್ ಪನಿಷ್ಮೆಂಟ್ ಕೊಟ್ಟು ಸಾಯಿಸಬೇಕು ರಸ್ತೆದಲ್ಲಿ ಹೊಡೆದು ಸಾಯಿಸ್ಬೇಕು ಅಂತ ಕಾನೂನು ನಮ್ಮಲ್ಲಿಲ್ಲ ನಾವು ನಿಸ್ಸಾಯಕರು ಹೆಂಗೆ ಎನ್ಕ್ವೈರಿ ಆಗಲೇಬೇಕು ನಿರ್ಭಯ ಕೇಸನ್ನ ಹೆಂಗೆ ಅದು ಸ್ಪೀಡ್ ಅಷ್ಟು ಆಗಬೇಕು ಗಲ್ಲು ಶಿಕ್ಷೆ ಆಗಲೇಬೇಕು ಯಾವ ಜಾತಿ ಆ ಧರ್ಮರಲ್ಲಿ ಹೆಣ್ಣು ಗಂಡು ಎರಡು ಜಾತಿ ಹೆಣ್ಣು ಮಕ್ಕಳು ಅಂತ ನಾವು ಮೊದಲ ಪದ ಉಪಯೋಗಿಸ್ತೀನಿ ಮಕ್ಕಳು ನಾಟ್ ಬ್ಯಾಲೆನ್ಸ್ ಟು ಎನಿ ರಿಲಿಜಿಯನ್ಸ್ ಹೆಣ್ಣುಮಕ್ಕಳು ಹೆಣ್ಮಕ್ಳು ಹಿಡಿದು ಜಗತ್ತಿನಾದ್ಯಂತ ಮಕ್ಕಳು ಒಂದು ಸಮಾಜ ಅದ ಒಂದು ಸಮಾಜ ವೈ ಶಿಡ್ ಸೇಫ್ ಗಾರ್ಡ್ ಇಟ್ ಈಸ್ ದಿ ಡ್ಯೂಟಿ ಆಫ್ ಆನ್ ದಿ ಜೆಂಟ್ಲ್ಮ್ಯಾನ್ಸ್ ಟು ಸೇಫ್ ಗಾರ್ಡ್ ದಿ ಎವ್ರಿ ವುಮೆನ್ ಗರ್ಲ್ಸ್ ಮಕ್ಕಳು ಒಂದು ಕೇಸ್ ನೀವು ಓದ್ತಾನೆ ರೀ ಏಳು ಏಳು ತಿಂಗಳ ಮಗುವನ್ನು ಇದನ್ನು ಮಾಡಿರ್ತಾರೆ ಸೊ ಸೇಫ್ ಸೇ ದೇಟ್ ಸೂ ಟೂ ಇದು ನನ್ನ ನನ್ನ ಮಕ್ಕಳನ್ನ ಹೆಣ್ಮಕ್ಳನ್ನ ಎತ್ತಿಣಕ್ಕೆ ಬೇರೆ ಯಾರು ಕೈ ಕೊಡ್ತದಿಲ್ಲ ನಾನು ಡೌಟ್ಫುಲ್ಲಾಗೇ ನೋಡ್ತಿದ್ದೆ ಹೌದು ಯಾರು ಏನು ಭಾಳ ಇದು ಮಾಡ್ತಾರಂದ್ರೂ ಸಹಿತ ಹೆಣ್ಮಕ್ಳು ಈಗ ನೀವೆಲ್ಲ ಆಗಿರ್ತೀರಿ ಬಟ್ ಒಂದು ಸೈಡ್ಗೆ ಡೌಟ್ಫುಲ್ಲಾಗಿ ಇಟ್ಕೋಬೇಕು ಇನ್ಕ್ಲೂಡಿಂಗ್ ಮೀ ನನ್ನೂ ಸೇರಿಸಿ ಡೌಟ್ಫುಲ್ಲ ಇಟ್ಕೋಬೇಕು ಎನಿ ಮ್ಯಾನ್ ಏ ಅವ್ರು ಬೇಡ ಏ ಜಾಗ್ಯಾರ ಅಂಕಲ್ ಇದ್ದಂಗೆ ಅದರ ಹಂಗದ್ರೆ ಹಿಂಗದ್ರ ಇದು ನನ್ನ ಅನುಭವ ನಾನು ಒಬ್ಬ ಗಂಡಮಗಾಗಿ ಹೇಳ್ತೀನಿ ಒಂದು ಎಡ್ಜ್ನಲ್ಲಿ ಡೌಟ್ ಬೆನಿಫಿಟ್ ಆಫ್ ಡೌಟ್ ಅದನ್ನು ಬೆನಿಫಿಟ್ ಆಫ್ ಡೌಟ್ ಎವ್ರಿ ಹೆಣ್ಮಕ್ಳು ಇಟ್ಕೊಂಡ್ರ ಯಾ ಲವ್ ಲವ್ಸ್ ಯಾವುದು ಆಗೋದಿಲ್ಲ ಯಾ ಇದನ್ನೂ ಆಗೋದಿಲ್ಲ ಯಾ ಮಾತಾಡ್ಸೋಕೆ ಹೆದರ್ತಾರೆ ಅದು ಸೋಷಿಯಲ್ನೆಸ್ ಅನ್ನೋ ಒಂದು ಬಿಂಬಕ್ಕೆ ಹೋಗ್ಬಿಡ್ತಾರೆ ಈಗ ನೋಡೋದು ಪಾಪ ಎಲ್ಲ ಹುಡುಗರು ಸೋಷಿಯಲ್ಲ ಮಾತಾಡ್ತಾರೆ ಒಂದು ಪಟ್ಟಿಗೆ ಮಾತಾಡೋದು ಅವ್ರು ಸೋಷಿಯಲ್ಲಾಗ ನನ್ನ ಹಾವಭಾವ ನಾನು ಇದನ್ನು ನೋಡಿ ಮಾಡ್ತಾರೆ ಮೋಸಗಾರರು ನನ್ನಗೆ ಮಾತಾಡ್ತಾರೆ ನನ್ನ ಪ್ರಾಮಾಣಿಕ ಅಂತ ನೀವು ತಿಳ್ಕೊಂಡಿರಿ ಆದರೆ ಮೋಸಗಾರ ನಾನು ಇಂತೂ ಪ್ರಾಮಾಣಿಕವಾಗಿ ಮಾತಾಡ್ತಾರೆ ಸ್ಟಾರ್ಟಿಂಗ್ ಹಾಂ ಮ ಪೈಸೆ ಚೂರಿ ಅಂತಾರೆ ಹಂಗೆ ಸತ್ಯ ಸತ್ಯ ಹೇಳಿ ಮಾಡಿ ಮಟ್ಟಿ ಮೋಸ ಮಾಡೋಕೆ ಮಾಡ್ತಾರೆ ಮತ್ತೇನಕ್ಕೆ ಮೇಡಮರಿ ಶಕ್ತಿ ಕುಮಾರ್ ಬಗ್ಗೆ ಮಾತಾಡ್ಬೇಕು ಸರ್ ನೀವು ಅವನು ದೊಡ್ಡ ಮನುಷ್ಯ ಮಾಡಬಾರ್ದು ಅವನೊಂದು ದೊಡ್ಡ ಮನುಷ್ಯ ಮಾಡೋದು ಬೇಡ ಮೇಡಮ್ ಮೇಡಮ್ ಅವನ ಬಗ್ಗೆ ಹೇಳ್ತಾನೆ ನೋಡ್ರಿ ಅವನ ಬಗ್ಗೆ ಅವನು ಸುಮಾರು ಹೋದರ್ಸು ಜೂನ್ ನಿಂದ ನನ್ನ ಬಗ್ಗೆ ಟ್ರೋಲ್ ಮಾಡ್ತಾ ಇದಾನ ಅವ್ನು ಟ್ರೋಲ್ ಯಾರು ಮಾಡ್ಯಾರ ಅಂದ್ರೆ ಈಗ ನಮ್ಮ ಮನೆ ಮುರಿದ್ರು ಯಾರೋ ಒಬ್ಬನು ಒಬ್ಬ ರಾಜಕಾರಣಿ ಅವನಿಗೆ ದುಡ್ಡು ಕೊಟ್ಟಣ ಆರೂವರೆ ಲಕ್ಷ ಕೊಟ್ಟಾನ ಕೊಟ್ಟು ತಗೊಂಡೋಗಿ ಕಾರ್ ತಗೊಂಡ ಕಾರ್ ತೊಗೊಂಡೋಗಿ ಮಂದಿ ಎದರ್ಸೋದು ಇದನ್ನ ಮಾಡೋದು ಮಾಡೋದು ಮಟ್ಟೋದು ಮಾಡೋಣ ನನಗೆ ಗೊತ್ತೇ ಇಲ್ಲ ಇವ್ನು ನೆಗ್ಲೆಕ್ಟ್ ನೆಗ್ಲೆಕ್ಟ್ ಮಾಡಿದೆ ಆಮೇಲೆ ತೊಗೋರಿ ನಾನು ಬುಡಕ ಬಂದ ನನಗೆ ಫೋನ್ ಮಾಡೋದು ಇದು ಮಾಡೋದು ನನಗೆ ಬೈಯೋದು ಟ್ರೋಲ್ ಮಾಡೋದು ಹೊಲಸ ಹೊಲಸ ಬೈಯ್ಯೋದು ಮಾಡೇ ಮಾಡಿದೆ ಮಳೆ ಮಾಡಿದೆ ಮಳೆ ಮಾಡಿದೆ ಯ ಹೊಲ್ಸು ಮಾಡೋದು ಅಂದ್ರೆ ಹಂಗ್ರಿ ಹೊಲಸು ಹೊಲ್ಸು ಹೊಲ್ಸ ಹೊಲ್ಸಲ್ಸು ಬಯ್ಯೋದು ಅವ್ನ ಮಟ್ಟಕ್ಕೆ ನಾವು ಇಳಿಬಾರ್ದು ಇಳಿಬಾರ್ದು ಅಂತ ಭಾಳ ನೋಡಿದೆ ನಮ್ಮ ಉಕೀಲರು ಪಕೀಲ್ರು ಎಲ್ಲರೂ ಹೇಳಿದರು ಏನು ರೀ ಅವ್ನು ಏನು ಬೈತಾನ ಏನು ಬೈತಾನ ಅಂತ ಸಾಕಾಗಿ ಗೊತ್ತು ಕೇಸ್ ಹಾಕಿದೆ ಕೇಸ್ ನಾ ಕೇಸ್ ಹಾಕಿದೆ ಥ್ರಿಂಗ್ ನಾಟ್ ಸೆವೆನ್ ಹಾಕಿ ನಮ್ಮ ಕೋರ್ಟ್ ಮುಂದೆ ಬಂದು ವಿಡಿಯೋ ಮಾಡಿ ಎಲ್ಲೇ ನಾಗರಾಜ್ ಕುಡುಪಲಿ ನಾಗರಾಜ್ ಅಂತ ಎಲ್ಲೇದಾನಂತ ರಾಣೇವಿನ ಬಂದಾನ ಕೋರ್ಟ್ ಮುಂದೆ ಅದು ಕೋರ್ಟ್ ಬಿಲ್ಡಿಂಗ್ ಮುಂದಾನ ಈ ಕೋರ್ಟ್ ಮುಂದೆ ಹೋಗಿ ವಿಡಿಯೋ ಮಾಡಬಾರ್ದು ಅಂತ ಐತಿ ವಿಡಿಯೋ ಮಾಡಿದಾನಲ್ಲ ಅದಕ್ಕೆ ತಿರುನಾಡು ಶಿವನ್ ನಾನು ಕೊಲ್ಲಾಕೆ ಬಂದದ್ದು ಅಂತ ಕೇಸ್ ಹಾಕಿದೆ ಹಾಂ ಐ ಹಿಡ್ಕೊಂಬಂದ್ರು ಅವ್ನು ಅರೆಸ್ಟ್ ಮಾಡಿ ತಗೊಂಡ್ಬಂದರು ತಗೊಂಬಂದ್ರೆ ಇಲ್ಲ ತಪ್ಪಾಗೈತಿ ಇನ್ನೊಂದು ಮಾಡೋದಲ್ಲಣ್ಣ ಹಂಗೆ ಹಿಂಗೆ ಅಂದು ನಂದ ಸಿನಾಮಿನ ಹೋಟ್ಲಾಗ ಗುಟ್ಟ ಮಾಡಿಸಿ ತಪ್ಪ ಪತ್ರಕರ್ತದಿ ಒಳ್ಳೇದಾಗಲಿ ಏನೋ ಒಂದು ತಪ್ಪು ಮಾಡಿದೆ ಅಂತ ಕೇಳಿದ್ರೆ ಮತ್ತೆ ಪುನಃ ಹೋಗಿ ಬೈಯದ ನಮ್ಮ ಹುಡುಗಿ ಒಂದು ಯಾವ್ದೋ ಎಸ್ ಟಿ ಹುಡುಗಿ ಐತಿ ಎಸ್ ಸಿ ಎಸ್ ಟಿ ಹುಡುಗಿ ಆ ಹುಡುಗಿ ಹೆಂಗೆ ಬೇಕಂಗೆ ಬೈದಾಡ್ಬಿಟ್ಟ ಬೈದಾಡಿ ಇವ್ರಿಗೆ ನ್ಯೂಸ್ ಎಡೆಡ್ ನ್ಯೂಸ್ ಎಲ್ಲ ನ್ಯೂಸ್ ಚಾನಲ್ಗೂ ಬೈತಾನವ ಅವನೊಬ್ಬನೇ ಶ್ರೇಷ್ಠ ಶ್ರೇಷ್ಠ ಇನ್ನು ಉಳಿದು ನ್ಯೂಸ್ ಚಾನಲ್ ಯಾವೂ ಒಳ್ಳೇವಲ್ಲ ಅವನೊಬ್ಬನೇ ಶ್ರೇಷ್ಠ ಅವನೊಬ್ಬನೇ ಭ್ರಷ್ಟಾಚಾರ ವಿರೋಧ ಮಾಡೋದು ಅವನೊಬ್ಬನೇ ಕ್ಲೀನ್ ಹ್ಯಾಂಡು ಅಂತಂದು ಹೇಳಿ ಅವನು ತಲೆಗಿರೋದು ಇನ್ನುಳಿದ್ರೆ ಯಾರೋ ಕ್ಲೀನ್ ಹ್ಯಾಂಡ್ಸ್ ಅಲ್ಲ ದಿಸ್ ಈಸ್ ಈಸ್ ಆಟಿಟ್ಯೂಡ್ ಆಮೇಲೆ ತರ್ಡ್ ಕ್ಲಾಸು ಎರಡು ಮದುವೆಗಿದಾನೆ ಅವನು ಸರಿ ಇಲ್ಲ ಹೆಣ್ಣು ಹಣ್ಣು ಮಣ್ಣು ಮೂರರಿಗೂ ಸರಿ ಇಲ್ಲ ಎಲ್ಲಿ ಅಂದ್ರೆ ಹೇಳ್ತಾನೆ ಅವ್ನು ಬೈದ್ದನ್ನು ಬಿಡ್ರಿ ಅವ್ನು ಬೋರಸ್ಟಾಗಿ ಬೈದ್ದನಿ ಕೆಟ್ಟದಾಗ ಬೈದಾನಿ ಅವನ ಅವನ ಪಬ್ಲಿಕ್ ಮಾಡ್ಯಾನ ಅವನು ಅರವತ್ತು ಸಾವಿರ ಆಗಿದ್ದು ಮೇಡಮರೇ ಅರವತ್ತೊಂಬತ್ತು ಸಾವಿರ ವ್ಯೂಸ್ ಆಗಿದ್ದು ನನ್ನವ ಹಾಕಂದ್ರೆ ನನ್ನವ ಹಾಕ್ಯಂದ್ರೆ ಅವನಿಗೆ ಭರ್ಜ್ರಿ ಲೈವ್ ಆಗವು ಏ ಅಣ್ಣ ನಿನ್ನ ಹಾಕ್ಯಂಡದಕ್ಕೆ ನೋಡು ಇದಾಗಿದ್ದಾವೆವು ಲೈವ್ ಭಾಳ ಆಗ್ಯವು ನೋಡಿದಾವ ತೌಸಂಡ್ಸು ಟುಗೆದರ್ ಹೋಗಿದ್ದವು ಅಂತಂದು ಹೇಳಿದ ಲಕ್ಷ ಲ್ಯಾಕ್ಸ್ ಟುಗೆದರ್ ಹೋಗ್ಯಾವಂದ ಅವ್ನಿಗೆ ಒಂದು ಇದಕ್ಕೆ ಎಂಬತ್ತು ರೂಪಾಯಿ ಬರ್ತದೆ ಮಂತ್ಲಿ ಅಷ್ಟು ನಾನು ನಾನೇನು ಮಾಡಿಬಿಟ್ಟೆ ಬಡಬಡ ನಮ್ಮ ಜೂನಿಯರ್ಸ್ ಕಡಿದ್ದ ಬೈಸಿ ಅವನು ತಿರುಗಿ ಬೈದನ್ನ ಹೆಣ್ಣುಮಕ್ಳಿಗೆ ಬೈದಿದ್ದು ಅಷ್ಟು ರಿಪೋರ್ಟ್ ಮಾಡಿಸ್ದೆ ಜಾಮಾಗಿ ಹೋಯ್ತು ಆಗಿ ಹೋಯ್ತು ಹಾಂ ಏ ಕುಡುಪ್ಲಿ ನಾಗರಾಜ್ ಇಷ್ಟು ಕೆಟ್ಟದಾನ ಅವನಿಗೆ ಹುಳ ಹುಳ ಹಾವು ಕಡಿತೈತಿ ಹಾವು ಕಡೆ ಸಾಯ್ತೈತಿ ಹಾವು ಕಡೆ ಸಾಯ್ತಾನ ಕೆಟ್ಟ ಅನ್ನೋದನ ನೀಚದ ಅಂಥನೋದಾನ ಇಂಥನೋದನ ನನ್ನ ಇದನ್ನು ಹೊಗೆ ಹಾಕಿಬಿಟ್ಟ ಹ್ಯಾಕ್ ಮಾಡಿಸ್ಬಿಟ್ಟ ನನ್ನ ಇದನ್ನು ನಾ ದುಡಿತಿದ್ದೆ ಅಂತ ಈಗ ಇನ್ನೊಂದು ಚಾನಲ್ ಮಾಡ್ಕೊಂಡಾನ ಅದ್ರಾಗ ಆರು ಸಾವಿರ ಆಗ್ಯಾವಕ್ಕೆ ಅಷ್ಟೆ ಅವು ವ್ಯೂಸ್ ಆಗಲೇ ಹೋಲು ಅವ್ನು ಏನೋ ಮಾಡೋಕೋಕ್ಕ ಹದಿನೈದು ಇಪ್ಪತ್ತು ಯೂಸ್ ಅಕ್ಕ ನಾನು ಏನಾರ ಮಾತಾಡಿರೋ ಒಂದು ಲಕ್ಷ ಗಂಟಲೆ ಹೋಗ್ಬಿಡ್ತವ ನಾವು ಅವನ ಯೂಸ್ ಆಗೋದಿಲ್ಲ ಸೊ ಆ ಕಾರಣಕ್ಕೆ ಅವನಿಗೆ ಮತ್ತು ಬ ಹಾವು ಕಡು ಸಾಯಿ ಅಂತ ಅಲ್ಲ ಏ ಉತ್ಸಾಹ ನಾನು ಹಾವು ಅಂದೆ ನಾನು ನಾಗರಾಜ ನಾಗರಾಜ ನಾನು ನನ್ನ ಹೆಂಗೆ ಕಡಿತೈತಿ ಹಾವು ಕಡಿದಲ್ಲ ನನ್ನ ನಾ ಹೆದರೋದಿಲ್ಲ ಹಾವಿಗೆ ಹಾವು ಜೊತೆಗೆ ಇರ್ತಾನೆ ಮೇಡಮ್ ನಮ್ಮದು ಗ್ಯಾ ನೋಡ್ರಿ ವಿ ಶುಡ್ ರೆಸ್ಪೆಕ್ಟ್ ದಿ ವುಮೆನ್ ಕ್ಲಾಸ್ ನಾನು ನೋಡಿ ಯಾಕೆ ಫೋನ್ ಮಾಡಿ ನಿಮಗೆ ಹೆಂಗೆ ಯಾಕೆ ಫೋನ್ ಮಾಡಿದೆ ಅಂದರೆ ಕಳಕಳಿ ಇರೋದು ಆ ಕಳಕಳಿ ಇತ್ತು ನಾನು ನಾನು ಆರೋಗ್ಯ ಇದು ಸರಿ ಇದನ್ನು ನಾನು ಅಡಿಗೆ ಬರ್ತಿದ್ದೆ ಸೊ ದ್ಯಾಟ್ ಅವನನ್ನು ಅಷ್ಟು ದೊಡ್ಡನ್ನ ಮಾಡಬಾರ್ದೇ ಇತ್ತು ಬಟ್ ನೀವು ಕೇಳಿದ್ರಿ ನಾನು ಹೇಳಿದೆ ಅವನೇ ಅವನು ಸರಿ ಇಲ್ಲ ಅವನು ಹೆಣ್ಣಿನಲ್ಲಿ ಸರಿಯಿಲ್ಲ ಮಣ್ಣಿನಲ್ಲಿ ಸರಿ ಇಲ್ಲ ಓನಿನೆಲ್ಲೂ ಸರಿ ಇಲ್ಲ ಆ್ಯಂಡ್ ಟೋಟಲಿ ಹೀ ಇಸ್ ಅನ್ಪಾಡ್ ಓದಿಲ್ಲ ಅನ್ಎಜುಕೇಟೆಡ್ಡು ಅನ್ಎಜುಕೇಟೆಡ್ ಅವನು ಅವನೊಂದೊಬ್ಬರಿಗೆ ಸುಮ್ಮನೆ ಬ್ರಹ್ಮಾಂಡ ಎಲ್ಲ ಇದು ಆಗಕ್ಕೆ ಆಗೋಗಣ ಎಲ್ಲರಿಗೂ ಬೈತಾನ ಓರ್ಷ ಮಾತಾಡ್ತಾನ ಅಧಿಕಾರಿಗಳು ಬೈತಾನ ಪೊಲೀಸರಿಗೆ ಬೈತಾನ ಬೈತ ಎಲ್ಲರಿಗೂ ಬೈತಾನೆ ಏನು ಮಾಡಬೇಕು ಬಟ್ ಬಿ ಲೀಗಲ್ ಎಥಿಕ್ಸ್ ಲೀಗಾಲಿಟಿ ಇರ್ಬೇಕ ನಾವು ಮಾತಾಡೋದ್ರಾಗ ನಾವು ಆಗ ಮಾತಾಡೋದ್ರಾಗ ಕಾನೂನು ಸಂವಿಧಾನ ಪ್ಲಸ್ ಧರ್ಮ ಬಡ ಪರ ಕಾಳಜಿ ಇರಬೇಕು ಜನಪರ ಕಾಳಜಿ ಇರಬೇಕು ಯಾರ್ಯಾರ್ಯಾರು ಜನಕ್ಕೆ ನೋವಾಗ ಬೈದಾಡಿದ್ರೆ ನಾವು ನಾನು ರಾಜಕಾರಣಿ ಮಾತಾಡೇನು ಬಿಡ್ರಿ ಮಾ ಟೀಕ ಮಾಡೀನಿ ಮೋದಿಯವ್ರಿಗೆ ಬೈದೇನೆ ಅಂದ್ರೆ ಟೀಕಾ ಮಾಡೀನಿ ನನ್ನ ಮೇಲೆ ಮೋದಿಗೆ ಬೈದೇನೆ ಅಂತಂದೇಳಿ ಮೋದಿಗೆ ಅವಮಾನ ಮಾಡೇನೆ ಅಂತ ಕೇಸ್ ಹಾಕ್ಯಾರ ಆ ಕೇಸ್ ಹಾಕಕ್ಕೆ ಬರಂಗ್ ಅವನು ಆರ್ ಎಸ್ ಎಸ್ ಆರ್ ಎಸ್ ಎಸ್ ನೋಡ್ಗವನು ಅವನು ವಕೀಲ ನಾವು ಮೈಸೂರು ಇದಕ್ಕೆ ಹೋಗಿದ್ವಲ್ಲ ನಮ್ಮ ಇದಕ್ಕೆ ಕಾನ್ಫ್ರೆನ್ಸ್ ಇತ್ತು ಅವ್ ಬಂದಾಗ ಇವನ್ ಟ್ರೋಲ್ ಮಾಡಕ್ಕೆ ಬಂದಾನ ಟ್ರೋಲ್ ಮಾಡಕ್ಕೆ ಬಂದಾರಂತ ನನಗೇನು ಗೊತ್ತು ವಕೀಲರು ಅಂತ ಮಾತಾಡ್ಸಿದೆ ಏ ಏನು ರೀ ಬೈಬೇಡ್ರಿ ಹೆಂಗೆ ಬೇಡ್ರಿ ಹಿಂಗೆ ಮಾಡಿದ್ರಿ ವಕೀಲರು ಗನ್ನ ತಗೊಬ್ರಿ ಹಾಂ ಮಾಡ್ತೀರಿ ಮತ್ತು ನನಗೆ ಬೈದ್ರು ಸುಮ್ಮನೆ ಬೇಕು ಅಂದೆ ನೀವು ಚಲೋ ಮಾಡ್ಕೊಂಡು ನೀವೇ ಕ್ಯಾಮ್ರ ತೊಗೊಂಡ್ಬಂದು ತೊಗೊಂಡೆಲ್ಲ ತಗೊಂಡು ಟ್ರೋಲ್ ಮಾಡ್ಕೊಂಡು ಚಲೋ ಮಾಡ್ಕೊಂಡ್ಬಿಟ್ಟ ಏಯ್ ಮುನ್ನೂರು ಸೀಟ್ ಮ್ಯಾಲೆ ಬರ್ತಾವೆ ಬರೋದಲ್ಲಪ್ಪ ಅಂದೆ ಮುನ್ನೂರು ಸೀಟ ಬರ್ತಾವೆ ಬರಲಿಲ್ಲ ಅಂದ್ರೆ ನಾನು ಮೀಸಿ ಬಳಸಿ ಅಂತನೇ ಅಂದ ಬಂದು ಅಂದ್ರೆ ನಾ ಬಳಸಿಬೇಕಾಗತ್ತಲ್ಲಪ್ಪ ಅಂದೆ ನಿಮ್ಮವ ಪ್ಯೂರ್ ಬಿ ಜೆ ಪಿ ಮುನ್ನೂರು ಸೀಟ್ ಗೆಲ್ಲಬೇಕು ನೀವು ಅಂತ ಹೇಳೀನಿ ನಿಮ್ಮವ ಅಲೈನ್ಸ್ ಅಲ್ಲ ಬಿ ಜೆ ಪಿ ಯು ಮುನ್ನೂರು ಸೀಟ್ ಬರ ಪ್ಲಸ್ ಬರಬೇಕು ಇನ್ನೂರ ತೊಂಬತ್ತರ ಮತ್ ಬಂದ್ರೆ ನೀವು ಮೀಸಿ ಬಳಸ್ಕೋಬೇಕು ಅಂತ ಹೇಳೀನಿ ಇದನ್ನು ಹೇಳೇನೆ ಹೌದ್ರೆ ಮುನ್ನೂರು ಬಂದ್ರೆ ನಮ್ಮ ಟ್ರೋಲ್ ಮಾಡ್ತಾರೆ ಕೆಟ್ಟದೇ ಮಾಡ್ತಾರೆ ಒಳ್ಳೆ ಊರ್ತವು ಆಮೇಲೆ ಅವ್ರಿಗೆ ಗೊತ್ತಿಲ್ಲದಂಗ ಅವ್ರು ಟ್ರೋಲ್ ಮಾಡ್ತಾರೆ ನನ್ನ ಹೆಂಗೆ ಮಾಡ್ಯಾರ ಅಂದ್ರೆ ನನ್ನ ದಿಂಗಾಲೇಶ್ವರ ಸ್ವಾಮಿ ಮಾಡಿಬಿಟ್ರೆ ದಿಂಗಾಲೇಶ್ವರ ಸ್ವಾಮಿಯರ್ಗಿಂತೂ ಸ್ಮಾರ್ಟ್ ನಾನಾ ಬಂದ್ಬಿಟ ಫೋಟೋ ನೋಡಿರ್ಬೇಕಾರೆ ಕ್ಯಾಮ್ರಾದ ತೋರಿಸ್ರಿ ಅವ್ರಿಗಿಂತ ಸ್ಮಾರ್ಟ್ ದಿಂಗಾಲೇಶ್ವರ ಸ್ವಾಮಿಯೂ ಸ್ಮಾರ್ಟ್ ಫೋಟೋ ನೋಡಿದೆ ಅಲ್ಲ ರೀ ಮೇಡಮ್ ಅರೇ ನಾನು ಅವ್ರಿಗಿಂತೂ ಸ್ಮಾರ್ಟ್ ಬಂದ್ಬಿಟ್ಟ ಅದಕ್ಕೆ ಮುಗಿಸಿ ಮುಗಿಸಿದೆ ಜಸ್ಟ್ ಕೊಟ್ಟಿದ್ದನ್ನು ನನ್ನ ಅವ್ರಿಗಿಂತೂ ಸ್ಮಾರ್ಟ್ ಮಾಡಿಬಿಟ್ಟಾರ ನನ್ನ ಸ್ವಾಮಿಯರನ್ನ ಇಲ್ಲಿ ನೋಡ್ರಿ ದಿಂಗಾಲೇಶ್ವರ ಸ್ವಾಮಿಯೂ ಸ್ಮಾರ್ಟ್ ಬಂದ ಹಿಡ್ಕೊಂಡ್ರಿ ಕ್ಯಾಮ್ರಾದಾಗ ಇಂಥ ಟ್ರೋಲ್ ಮಾಡಿದ್ರೆ ಏನು ಮಾಡ್ಬೇಕು ನಾನು ಸರ್ ಸರ್ಟಿಂಗು ಸಕ್ಕದ ನೀವು ಅಂತ ಮಾಡ್ತೀರಾ

ಈಗ ಇನ್ನೇನು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ದು ಇದು ಚುನಾವಣೆ ಯಾರ್ದು ಮೋದಿ ಗ್ಯಾರಂಟಿ ವರ್ಕ್ ಆಗುತ್ತೆ ಇಲ್ಲಿ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳು ವರ್ಕ್ ಆಗುತ್ತೆ ನನ್ನ ಅಭಿಪ್ರಾಯದಲ್ಲಿ ನನ್ನ ಪೂರ ಎಲ್ಲ ನಾನು ಸೋಷಿಯಲ್ ಮೀಡ್ಯಾದಾಗ ಏನಾದವು ಅಂದರೆ ಹಿಂದೆ ನೋಡಿದಾಗ ಬರೀ ಎಲ್ಲ ಮೋದಿ ಬರವು ಇಬ್ಬರವು ಟ್ರೋಲು ಕಾಂಗ್ರೆಸ್ನರ್ ಮಾಡೋ ಬರೀ ಈಗ ಹಂಗಲ್ಲಿ ಉಲ್ಟಾ ಆಗೈತಿ ಟ್ರೋಲ್ ಅವ್ರು ಆಗತ್ತಾರ ಇವರು ಹೈಲೈಟ್ ಆಗತ್ತಾರ ಹೀಗಾಗಿ ಜನರ ಅಲ್ಲೇ ಸೋಷಿಯಲ್ ಮೀಡ್ಯಾದಾಗ ನಾನೇ ತೋರಿಸೋದು ಈಗ ಸಿಕ್ಸ್ಟಿ ಪರ್ಸೆಂಟ್ ಕಾಂಗ್ರೆಸ್ ಇದೆ ಫಾರ್ಟಿ ಪರ್ಸೆಂಟ್ ಬಿ ಜೆ ಪಿ ಇದೆ ಈಗ ಎನ್ ಡಿ ಎ ಎನ್ ಡಿ ಎ ಫಾರ್ಟಿ ಪರ್ಸೆಂಟ್ ಇದೆ ಈಗ ಸಿಕ್ಸ್ಟಿ ಪರ್ಸೆಂಟ್ ಸಮೀಕ್ಷೆ ಕಾಂಗ್ರೆಸ್ ಇದೆ ಹ್ಞೂ ಥ್ರೂ ಇಂಡಿಯಾ ಸಿಕ್ಸ್ಟಿ ಪರ್ಸೆಂಟ್ ಸೀಟ್ ಅವ್ರು ಗೆಲ್ತಾರೆ ಔಟ್ ಆಫ್ ಫೈ ಇದು ಈಗ ತೌಸಂಡ್ ಅದು ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಆರುನೂರು ಸೀಟ್ ಇವ್ರಿಗೆ ಹೇಳ್ತಾರೆ ಆರದ್ದು ಐನೂರು ಅಂದರೆ ಐನೂರದ ಮುನ್ನೂರು ಸೀಟ್ ಹಿಂಗೆ ಈ ರೀತಿ ಟ್ರೆಂಡ್ ಇದೆ ಅವ್ರು ಉಳ್ದೋದು ಹಿಂಗೆ ಗೆಲ್ತಾರೆ ಸೊ ಅವ್ರದ್ದು ಫಾರ್ಟಿ ಇದೆ ಇವ್ರ ಸಿಕ್ಸ್ಟಿ ಇದೆ ಆದರೆ ನನಗೇನು ನಂಬಿಕಿಲ್ಲ ಹೋಪ್ಸಿಲ್ಲ ಹಂಡ್ರೆಡ್ ಪರ್ಸೆಂಟು ಮೋದಿಯವರು ಸೋಲ್ತಾರೆ ಈ ಸರಿ ನೂರ ಎಂಬತ್ತು ಸೀಟ್ ನಾನು ಹಿಡಿದಾನೆ ಇನ್ನೂರು ಕ್ರಾಸ್ ಆಗೋಲ್ಲ ಮೇಡಮ್ರೆ ನಾವು ದೇವ್ರ ಮೇಲೆ ನಂಬಿಗಿರೋರು ಕುಕ್ಕುಗಾತ್ರಿ ಕರ್ಬಸಜ್ಜ ದೇವರು ಎಲ್ಲಿ ಪ್ರತಿಯೊಂದು ನಾನು ಪ್ರಾಮಾಣಿಕ ಎಲ್ಲದಕ್ಕಿಂತ ನನ್ನ ಮನಸ್ಸು ಹೊಲಸಿಲ್ಲ ನನ್ನ ಮನಸ್ಸು ಸ್ವಚ್ಛತೆ ಇಟ್ಕೊಂಡ ಆಧಾರದ ಮೇಲೆ ಎರಡು ನೂರರ ಮೇಲೆ ಎನ್ ಡಿ ಎ ಕ್ರಾಸ್ ಮಾಡೋದೇ ಅಲ್ಲಿ ಬಿ ಜೆ ಪಿ ಕ್ರಾಸ್ ಮಾಡೋದೇ ಅಲ್ಲ ಅಧಿಕಾರ ಹಿಡಿಯುವಷ್ಟು ಎನ್ ಡಿ ಎಲ್ಲರೂ ಸೇರ್ಕಂದ್ರು ಮಾಡೋದಲ್ಲ ಆಮೇಲೆ ಈ ಯಡಿಯೂರಪ್ಪ ಸರ್ಕಾರ ಏನು ಎರಡು ಸಾವಿರದ ಎಂಟರಾಗ ಆಪ್ರೇಷನ್ ಕಮಲಕ್ಕೆ ಸೀಟ್ ಎತ್ತೆತ್ತ ಕೆಂದು ಎತ್ತೆತ್ತಕ್ಕೆಂದು ಆಪ್ರೇಷನ್ ಕಮಲ ಮಾಡ್ಕತ್ತಿರ ಅದಕ್ಕೆ ಪೇಚಾಡ್ತಾರೆ ಈ ವಾತಾವರಣ ಸೃಷ್ಟಿ ಆಕತಿ ಬರದ್ರಿ ಇದನ್ನು ಇದು ಆಪ್ರೇಷನ್ ಕಮಲ ಅಲ್ಲಿ ಎತ್ತಂಬ ಇಲ್ಲಿ ಎತ್ತಂಗಮ್ಮ ಆ ಸೀಟಕ್ಕೆಮ್ಮ ಈ ಸೀಟ ಕೆಮ್ಮ ಇಂಡಿಪೆಂಡೆನ್ಸ್ ಎತ್ತ ಕೆಮ್ಮ ಇಂಡಿಪೆಂಡೆನ್ಸ್ನ ದೊಡ್ಡ ಸೇ ಇದಾಗ್ಬಿಡ್ತೈತಿ ಕೊನೆಗೆ ಯಾರಿಗೂ ಮೆಜಾರಿಟಿ ಬರ್ದಂಗೂ ಆಗ್ಬೋದು ರಿಸಲ್ಟ್ ಇದು ಕಾಂಗ್ರೆಸ್ ಬಂದ್ರೆ ಬಡವರು ಉದ್ದಾರಕ್ಕಾರೆ ಮೇಡಮ್ ಬಡವರು ಉದ್ಧಾರಕರೇ ನಿಮ್ಮಂತ ನಾವೆಲ್ಲರು ಬಡವರು ನಾವು ನೀವೇನು ಶ್ರೀಮಂತರಲ್ಲ ನಾನು ಶ್ರೀಮಂತ ಅಲ್ಲ ಆರ್ ಆಲ್ ಕಾಮನ್ ಕ್ಲಾಸ್ ನಾವು ದುಡುತ್ತಿನ್ನೋರು ನಾವು ದುಡ್ಡು ತಿನ್ನೋರು ನಾವು ನಿಮ್ಗೇನು ಎಲ್ಲಿಂದ್ರೂ ಏನು ಕಪಾಕಾಣಿಕೆ ಬರಲ್ಲ ಇವ್ರಿಗೂ ಬರಲ್ಲ ಟೆಕ್ನಿಷಿಯನ್ಸ್ಗೆ ಲಿಮಿಟೆಡ್ ಇನ್ಕಮ್ ಐತೆ ನಿಮಗೆ ಆದರೆ ನಿಮ್ಮ ಇನ್ಕಮ್ ಇಷ್ಟಿದೆಯಲ್ಲ ಕಮೋಡಿಟಿಸ್ ರೇಟ್ ಇಲ್ಲಿದೆ ಹೌ ಯು ಕ್ಯಾನ್ ಮ್ಯಾನೇಜ್ ದಟ್ ಟು ಇನ್ ದಿ ಬ್ಯಾಂಗ್ಳೂರ್ ಬರೀ ತರಕಾರಿ ಕೊಳಕ್ಕಾಗತ್ತೆ ನಿಮ್ಗೆ ಅಂದ್ರೆ ಐ ಆಮ್ ನಾಟ್ ಹ್ಯಾಟ್ರಿಂಗ್ ಯು ನಾನು ಪ್ರಾಬ್ಲಮ್ ಹೇಳಕತ್ತೇನೆ ನಾನೇ ಬೆಂಗ್ಳೂರಾಗಿದ್ದೆ ನಾನು ಬೆಂಗ್ಳೂರಾಗಿದ್ದರೆ ನಾನೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ರೇಟನ್ನು ಇವ್ರ ಇನ್ಕಮ್ ನೀವು ಜಾಸ್ತಿ ಮಾಡ್ತೀರಾ ಮೇ ಇದಾಗಿದೆ ಅಂತ ನಿಮ್ಮ ಎಮ್ ಡಿ ಜಾಸ್ತಿ ಮಾಡ್ತಾರಾ ಅಲ್ಲರಿ ಬೆಲೆ ಏರಿಕೆ ಬಂಗಾರ ಎಪ್ಪತ್ತೆರಡು ಸಾವಿರ ದಿನಕ್ಕೆ ದಿನ ಏರ್ತೈತಿ ದಿನಕ್ಕೆ ದಿನ ಇವ್ರ ಪೇಮೆಂಟ್ ಯಾರದಲ್ಲ ಐ ಮೀನ್ ದೇಶಾದ್ಯಂತ ಎಪ್ಪತ್ತೆರಡು ಸಾವಿರ ಬಂಗಾರ ಅಂದ್ರೆ ಐ ಮ್ಯಾನೇಜ್ ಇಟ್ ಹೆಂಗ್ರೀ ಮೇಡಮ್ ರೇ ಎಪ್ಪಾ ನಾನು ಒಂದು ಕೇಸ್ ನಡೆಸಿದೆ ಅಂದ್ರೆ ಹತ್ತು ಸಾವಿರ ಫೀಸ್ ಕೇಳಕ್ಕೆ ಹೆದರಿಕೆ ಅಂತ ಕೇಳ್ತಾನೆ ಬಡವರು ಬರೋನು ನೋಡಬೇಕು ಬಡವರನಿಗೆ ನಮ್ಮ ಆದಷ್ಟು ಸ್ಯಾಕ್ರಿಫೈ ಮಾಡಬೇಕು ಬಡವ್ರ ಪರ ತ್ಯಾಗ ಮಾಡ್ಬೇಕು ನಾವು ಹಾಗಂತ ನೀವು ಮೀಡಿಯಾದವ್ರ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ವೈ ಶುಡ್ ಮೇಂಟೇನ್ ಸಮ್ ಟೆಕ್ನಿಷಿಯನ್ಸ್ ಆ್ಯಂಡ್ ಇವು ಎಲ್ಲ ಇವು ಇರ್ತವೆ ಎಲೆಕ್ಟ್ರಾನಿಕ್ ಇದು ಇರ್ತದೆ ಎಲ್ಲ ವರ್ಕೌಟ್ ಇರ್ತದೆ ಇದು ನಿಮ್ಗೆ ಇವು ಇವೆಲ್ಲ ಆಗಬೇಕಾಗ್ತದೆ ಆದರೂ ಒಳ್ಳೇದಾಗಲಿ ಒಳ್ಳೇದಾಗಬೇಕು ಇವೆಲ್ಲ ನಿಮಗೆಲ್ಲ ಸ್ವತಂತ್ರ ಸಿಗ್ತದೆ ಮೀಡ್ಯಾದ್ರೀ ಸ್ವತಂತ್ರ ಸಿಗ್ತದೆ ಇವತ್ತು ಸ್ವಾತಂತ್ರ್ಯ ಇಲ್ಲ ಈಗ ಏನಾರು ನೀವು ಅರ ಗಂಟೆಗೆ ಇದು ಮಾಡಿದ್ರಂದ್ರೆ ನನ್ನ ಮನೆ ಯಾರ್ಯಾರ್ದು ಪಾರ ನಿಮ್ಮದು ಅಂದರೆ ನಿಮ್ಮದಲ್ಲ ಭಯ ಪಡ್ತಾ ಇದ್ದಾರೆ ನೈಜ ರಿಪೋರ್ಟ್ ಮಾಡಲಿಕ್ಕೆ ಭಯ ಪಡ್ತಾ ಇದ್ದಾರೆ ನೈಜವಾದಂಥ ವರದಿಯನ್ನು ಕೊಡೋಕ್ಕೆ ಭಯ ಪಡ್ತಾ ಇದ್ದಾರೆ ನಮ್ಮಲ್ಲಿ ಮಳ್ಳು ಕಳ್ವಕತಿ ಅಂತ ಬರೆದು ಬಿಟ್ರೆ ಮಾರನೇ ದಿವಸನೂ ಹೋಗಿ ಅವ್ರನ್ನ ಆ ಇವ್ರನ್ನ ಮಾಡ್ಯಾರ ಮನೆ ಕಾರ್ ನಿಮ್ಮಂಗ ಬೋಲ್ಡಿದ್ಲು ನನ್ನ ತಂಗಿ ಅವಳು ಲಿಂಗಾಯತರ ಪೈಕಿ ಲಲಿತಾ ಪಾಟೀಲ್ ಮಳ್ಳಿನ ಟಿಪ್ಪರ್ ಕಾರ್ ಹಚ್ಚಿಬಿಟ್ರೆ ಹಂಗಾಪುರದತ್ರ ಹೇಳಿದ್ಯಾದು ಹತ್ರ ಕಾರು ಮಲ್ರದ್ರೆ ಇಬ್ಬರು ಮರಳ್ರಾಗಿ ಈ ಕದು ಕೈ ಕಾಲೆಲ್ಲ ಪೂರ ಫ್ರ್ಯಾಕ್ಚರ್ ಹಿಂಗದ ಪತ್ರಕರ್ತೆ ಹಾಂ ನಾನೇ ಹೇಳಿದೆ ಕೇಸ ನಾನು ಹೇಳಿದ್ದೆ ನಿನ್ನ ಮರ್ಡರ್ ಮಾಡ್ತಾರೆ ಹೋಗ್ಬೇಡ ಅಂತ ಹೇಳಿದ್ದೆ ನಾನು ರಾತ್ರಿ ಹೋಗಿ ಹಿಡಿಯಾಕ ಒಂದೊಂದು ಗಂಟೆ ಹೋಗೋಣ ಟಿಪ್ಪರ್ ಗಾಡಿನ ಹಂಗ ಸಪುರ್ದತ್ತರ ಹೊಡೆದ ಬಿಟ್ರು ಮುಗಿಸಿಬಿಟ್ರಿ ಬೇವ್ರಣ್ಣ ಮೇಡಮ್ ನಾನು ಗೋವಾ ಇದಕ್ಕೆ ಹೋಗ್ಯ ಬಾಂಬೆ ಕೊಟ್ಟು ಹೋಗಿನಿ ಅಲ್ಲಿಂದ ಫೋನ್ ಮಾಡಿದ್ದೆ ಎಸ್ ಪಿಗೆ ನನ್ನ ಇದು ಇದೆ ಕವರಿದೆ ನಾನಿಲ್ಲಿ ಈ ಮೀಡಿಯಾ ಮುಂದೆ ಹೇಳ್ಬೇಕಾರೆ ಆಧಾರ ಹೇಳಂಗಿಲ್ಲ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಅಟ್ ನೈಟ್ ಅಟ್ ನೈಟ್ ದಿ ಇನ್ಸಿಡೆಂಟ್ ಹ್ಯಾಪಂಡ್ ಟೂ ಕಿಲ್ಡ್ ಆ್ಯಂಡ್ ಟೂ ಗ್ರೀವಿಯಸ್ಲಿ ಇಂಜೂರ್ಡ್ ದೇ ಅಡ್ಮಿಟೆಡ್ ಟು ದಿ ಹಾಸ್ಪಿಟಲ್ ಆ್ಯಂಡ್ ಇಮಿಡಿಯೆಟ್ಲಿ ಆನ್ ಫಿಫ್ತ್ ಐದನೇ ತಾರೀಕು ನಾನು ಬೆಳಗ್ಗೆ ಎಸ್ ಪಿ ಅವ್ರು ಕೂಡ ಮಾತಾಡಿದ್ದೀನಿ ಎಂಟುವರೆ ಒಂಬತ್ತು ಗಂಟೆಗೆ ಏನು ರೀ ಅಲ್ಲಿ ರಾಣೆಬಿನೂರು ತಾಲೂಕಿನ ಇದೈತೆ ನಾವು ಬಂಬೆದಾಗದನೇ ನೀವೊಂದು ಎಫ್ ಐ ಆರ್ ಆಗಿಲ್ಲ ಏನಾಗಿಲ್ಲ ಅಂದ್ಕೊಳ್ಳ ಇಮಿಡಿಯೆಟ್ಲಿ ಎಫ್ ಐ ಆರ್ ಫೈಲ್ಡ್ ತ್ರಿನಾಟ್ ಫೋರ್ ಎ ಅಂತ ಮರ್ಡರ್ ಕೇಸ್ ಮಾಡಿರಿ ಅಂತ ಹೇಳಿದೆವು ನಾನು ತ್ರೀನಾಟ್ ಫೋರ್ ಎ ಮಾಡಿದ್ದಾರೆ ಆ್ಯಕ್ಸಿಡೆಂಟ್ ಕೇಸ್ ಅಂತ ಯಾವ್ದಾರ ಮಾಡಿ ಅದನ್ನಾರ ಮಾಡ್ಬೇಕಾ ಮಾಡಿದ್ರು ಇಬ್ಬರು ಸತ್ತಾರ ಈಕಿಗೆ ಒಂದು ಕೋಟಿ ರೂಪಾಯಿ ಕೇಳಿ ಪರಿಹಾರಕ್ಕೆ ಸ್ನಾನ ಕೇಸಕ್ಕೆ ಲಲಿತಾ ಪಾಟಲ್ ಪಾಪ ಕೈ ಏನು ಹುಡುಗಲ್ಲ ಈ ಕೈ ಐತಲ್ಲ ಈ ಬೋನು ರಟ್ಟಿ ಬೋನು ಇಷ್ಟು ಕಟ್ಟಾಗಿದೆ ಅದು ಬೆಳೀಲಿ ಅಂತ ಅಲ್ಲಿಗೆ ರಾಡ್ ಹಾಕ್ಯಾರ ಆಪ್ರೇಷನ್ ಕುಂತು ಹೇಳತ್ತಾರಲ್ಲ ಸ್ಪೆನಲ್ ಕಾರ್ಡ್ ಇದೆ ನಲ್ವತ್ತು ವರ್ಷದಕ್ಕೆ ನಲವತ್ತೈದು ಐವತ್ತು ವರ್ಷದಕ್ಕೆ ಅಣ್ಣಾನಿಲ್ಲದ ಬಾಯಿ ತೆಗೆಯಲ್ಲ ನನಗೆ ಒಳ್ಳೆಯಕ್ಕೆ ಸ್ವಲ್ಪ ಏನೋ

ನೀವು ಅಮ್ಮ ಆಗ್ರಿ ಸರ್ ಹೇಳಿ ಮೇಡಮ್ ಭಾಳ ವಿಚಾರಗಳನ್ನ ಹಂಚ್ಕೊಂಡ್ರಿ ನನ್ನ ಜೊತೆಗೆ ಮನದಾಳದ ಮಾತುಗಳನ್ನೆಲ್ಲ ಹಂಚ್ಕೊಂಡ್ಬಿಡ್ರಿ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಎಷ್ಟೋ ತಿಂಗಳು ನಾನು ನಿಮಗೆ ಕೇಳಿದ್ದೆ ಬಟ್ ಬಿಡುವು ಮಾಡ್ಕೊಂಡು ನಮ್ಮ ಫ್ರೀಡಮ್ ಟಿವಿಗೆ ನಿಮ್ಮ ಇಂಟರ್ವ್ಯೂ ಕೊಟ್ರಿ ಭಾಳ ಖುಷಿ ಆಯ್ತು ನಿಮಗೆ ಹೇಗೆ ಅನಿಸ್ತು ಸರ್ ಥ್ಯಾಂಕ್ ಯು ಮೇಡಮ್ ನನಗೂ ಹೇಳೋಕ್ಕೊಂದು ಒಂದು ಅವಕಾಶ ಇತ್ತು ನಿಮ್ಮ ಟಿವಿ ನಾನು ನೋಡಿದ್ದೀನಿ ಭಾಳ ಚೆನ್ನಾಗಿದೆ ವರ್ಕ್ ಬಹಳ ಚೆನ್ನಾಗಿ ಮಾಡ್ತಾ ಇವರು ನಿಮ್ಮ ವರ್ಕಿ ಏನಂತ ಹೇಳ್ತೇನೆ ನಾನು ಅಂದರೆ ಸ್ಟ್ರಗಲ್ ಅಂತ ಹೇಳ್ತೇನೆ ಅಜಿಟೇಷನ್ ಅಂತ ಹೇಳ್ತೇನೆ ಸ್ಟ್ರಗಲ್ ಅಂದರೆ ಒಂದು ಹೋರಾಟ ಅಜಿಟೇಷನ್ ಅಂದರೆ ಒಂದು ಚಳುವಳಿ ಇಷ್ಟೆಲ್ಲ ನೆಟ್ವರ್ಕ್ ಇಟ್ಕೊಂಡು ನೀವೆಲ್ಲ ಇಷ್ಟೊಂದು ಮಾಡ್ಕೊಂಡು ಇವತ್ತಿನ ದಿವಸ ಇದ್ರೊಳಗೆ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಅದ್ರಾಗ ನೀವು ಯು ಡಿಸ್ಗೈಸ್ಡ್ ದ್ಯಾಟ್ ಈಸ್ ದಿ ಪ್ರಾಪರ್ ಪರ್ಸನ್ ಟು ಎನ್ಕ್ವೈರಿ ಮೀ ಇಂಟರ್ವ್ಯೂ ಮೀ ಅಂತೇಳಿ ನನಗೆ ಅವಕಾಶ ಕೊಟ್ಟಿರಲ್ಲ ನೀವು ನೀವು ತುಂಬ ದೊಡ್ಡ ಮನುಷ್ಯ ನಾನಲ್ಲ ನೀವು ಅವಕಾಶ ಕೊಟ್ಟಿರಲ್ಲ ಅಲ್ಲ ನೀವು ಅವಕಾಶ ಕೊಟ್ಟಿರಲ್ಲ ನನಗೂ ಹೇಳ್ಕೊಳಕ್ಕೆ ಒಂದು ವೇದಿಕೆ ಕೊಟ್ಟಿರಲ್ಲ ತುಂಬ ಸಂತೋಷ ಇನ್ನೂ ಯಂಗ್ ಸ್ಟಾರ್ ರೀ ಬೆಳೀರಿ ದೊಡ್ಡರಾಗ್ರಿ ನಿಮ್ಮ ನೆಟ್ವರ್ಕ್ ಎಲ್ಲ ದೊಡ್ಡದಾಗ್ಲಿ ನಿಮ್ಮ ಚೆನ್ನಾಗಿಡೀ ಪ್ರಪಂಚಕ್ಕೆ ವಾಯಿನಾಗಲಿ ಅಂತ ಹೇಳಿ ನಾನು ನಿಮಗೆ ದೇವರಲ್ಲಿ ಬೇಡಿಕೆ ಅಂತೇನೆ ನಾನೇನು ಆಶೀರ್ವಾದ ಮಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ ದೇವರು ದೊಡ್ಡನ ನಮಗೆ ದೇವ್ರು ನಮಗೂ ನಿಮಗೂ ಕೂಡ ಆಶೀರ್ವಾದ ಮಾಡಲಿ ಈ ನಾಡಿನ ಜನಕ ಭಾಳ ಒಳ್ಳೆಯದಾಗಲಿ ಬಡವರು ಬರಲಿ ಸ್ವಾಭಿಮಾನದಿಂದ ಎಲ್ಲರೂ ಬದುಕಲಿ ದಯವಿಟ್ಟು ತಮಗೆ ಒಂದು ಧನ್ಯವಾದ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರೀ ಟಿವಿ